शबरी बरतना पुरोहित तिरुनारायण अय्यंगार्य नरसिंहाचार शबरी मतंगमुनि आश्रम राम लक्ष्मण सीते आश्रम के बरतर आ सदर्भदू का हूँ तड़ी मधुपर मधुपर्क कंकु कई तल बता नोड़ राम लक्ष्मण गाबरिया मन वसकर आग रामकोस्कता राम लक्ष्मण यी प्रतिक्रिया को नो राम लक्ष्मण पर्णशाले अलग आश्रम अद्वे अलगे हादले राम लक्ष्मण स्टेज मेलगढ़ का आगे राम ऐनू अम्मली जटिल कमरी ऐनगे नन के यार नन के राम अलवा नन के मध्य अस्ट हादलवा इष्ट हमलोस्कर कायकती जटिल कमरी जटिल कमरी अंतर्रे जड़ेकार रूपन केव व्यक्ति नोड़े जड़े तक गंटे गंटेल अंतर व्यक्त करती जटिल कमरी अंत करती नमस्ट हमलता तपस्वी शबरी आ उदर मुख तोरद शबरी शबरी आ उदर मुख उदर मुख यारो राक्षस जन्मदे विश्वास गंधर्वन आगस्तुशी यार ऋषि मुनियमान राक्षसन जन आत वज्रयुद्ध उदर मुख अंत करती अंतर्रवा उदर मुख आ उदर मुख शबरी शबरी अंतर्रे तपस्विनी यार शबरी इवे उपकार इवे नपकार इष्ट उपकार इवे अदूनकोस्कर हमलस्ता ननोस्कर शबरी गुरुवे काय रीति कायता अंद्रे प्रीति प्रीत नाचिके आगता है प्रीत पूजे पूजनीय भावन यार शबरी ये नोदे प्रतिफल अपेक्ष इलादेल शबरी प्रतिफल अपेक्ष लाभ इलाकोस्कर कई पूजनीय भाव प्रतियोब व्यक्ति नम नम व्यक्तित्व बेरवर नोड़ सदर्भली भावने भावने पूजनीय भावने रीति ना आगे रीतिया ना अनुकरण रोल मॉडल अंत पूजनीय भावन तरह शबरी नलमे प्रीति प्रीति नमें नाचिक आगता है नावे रीतियां उपकार जन जो बेरवे जास्त इतने आ शबर रामन आ रीति हेतवा इला अदे आता दैवत्व पोलो आतंक्रे जन कई सहज अलू कई पूजनीय भावन मुड़ता शबरी आग लक्ष्मण हेतने नोड़े मरणा दे नोड़े नोड़े दिन निगोस्कर राम बरतने बरतने तपस्सन आचरसकोल मदद
ಮೃತಿ ತಪಸ್ಸೆ ರಾಮನಿಗೋಸ್ಕರ ಕಾಯ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಈ ರೀತಿ ಮುಚ್ಚಿಯಂತಾಳು ಮರುಳು. ಮರುಳು ಅಂದ್ರೆ ಮುಚ್ಚುವಂತ ಯಾವ್ದಲ್ಲ ಅಂದ್ರೆ ನೋಡದೇ ಇಷ್ಟೊಂದು ಮರುಚಿಯಂತೆ ಆಗಿರ್ತಕ್ಕಂಥವಳು. ನಿನ್ನ ನೋಡಿದ ಬಳಿಕ ಏನಂಬಳುತ್ತೆ, ನಿನ್ನ ನೋಡಿದ್ಮೇಲೆ ಅವ್ರಿಗೆ ಹಿಂದಿರಾಗಬಹುದು, ಕೆಲವೊಮ್ಮೆ ಸಂತೋಷಕ್ಕೆ ಆಗಿಡಕ್ಕಾಗಿ ಸತ್ತೋಗುವಂತ ಉದಾಹರಣೆ ನೀಡಲು ನೋಡ್ಬೋದು ಹೌದಲ್ವಾ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಹೇಳ್ತಾ ಇರ್ತಕ್ಕಂಥದ್ದು ಲಕ್ಷ್ಮಣ, ನಿನ್ನ ನೋಡದೆ ಮುಚ್ಚಿಯಂಗಾದ್ರೆ ಒಂದು ಬೆಳೆ ಈಗ ನಿನ್ನನ್ನು ನೋಡ್ಬಿಟ್ರೆ ಮುಗಿದು ಪೂರ್ತಿ ಮುಚ್ಚಿ ತರನೇ ಆ ಗುಂಟನಿಗೆ ಕೆಲವು ಮಕ್ಕಳು ಪ್ರೀತಿ ವಿಶ್ವಾಸದಿಂದ ಓಡಾಡೋದಕ್ಕೆ ಇದು ಮಾಡ್ತಾರೆ ನೋಡಿದಿರಲ್ವಾ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಏನಾಗ್ತಾರೆ ಮಾತ್ರ ಗೊತ್ತಿಲ್ಲ ಅಂತ. ಹಾಗೆ ಹೇಳ್ತಾರೆ ರಾಮ ರೂಪಕ್ಕೂ ನಾಮ ಬಿಗಿದು ಆತ್ಮಸುರಬಿಯದು ಹೇಳ್ತಾರೆ. ರೂಪ ಅಂದ್ರೆ ಓಕೆ ನೋಡ್ತಕ್ಕಂಥದ್ದನ್ನ ನಮ್ಗೆ ಮುಚ್ಚಿ ಅಂತ ಅನಿಸ್ತೇನೆ, ಅದು ನಿಜವಾದಂತ ವ್ಯಕ್ತಿತ್ವ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಹೌದಲ್ವಾ. ಯಾರನ್ನು ನೋಡದಿಂದ ಏನ್ ಮಾಡ್ಬಾರ್ದು, ಅಳಿಯಕ್ ಹೋಗ್ಬಾರ್ದು. ಅವರಿಗೆ ಕುಲಂಶವಾಗಿ ಅಧ್ಯಯನವನ್ನ ಮಾಡಿ ಅವರ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಆ ಹೆಸರೇ ಅಂತಕ್ಕಂಥದ್ದು ಶಬರಿ ಅನ್ನುವಂತ ಹೆಸರೇ ಶ್ರೇಷ್ಠತೆಯನ್ನು ಹೊಂದಿದೆ. ಅವಳ ಆತ್ಮ ಸುರಭಿಯದು, ಅವಳ ಆತ್ಮ ಇದೆಯಲ್ಲ ಅವಳ ಮನಸ್ಸು, ಅವಳ ದೇಹ ಜೀವ ಅಂತಕ್ಕಂಥದ್ದು ಇದೆಯಲ್ಲ ಸುರಭಿ. ಸುರಭಿ ಅಂದ್ರೆ ಸುರಭಿ ಕಾಮದೇವು, ದೇವಲೋಕದಲ್ಲಿರುವಂತಹ ಕಾಮದೇವು. ಅದು ಯಾರೇನೇ ಕೇಳಿದ್ರು ಕೂಡ ಹಂಗೆ ಈ ಶಬರಿ ಅಂತಕ್ಕಂಥವಳು ಯಾರಿಂದ ಏನು ಅನುಕೂಲ ಇಲ್ಲದಿದ್ರು ಕೂಡ ಅವರಿಗೆ ಒಳಿತನ್ನ ಬಯಸ್ತಕ್ಕಂತಹ ಮುದ್ದೆಯ ರೀತಿ. ಎನ್ನ ಕಾಣದ ಇವಳ ಬಿರಲು ತಿಳಿಯುವುದು ನನ್ನ ಎನ್ನ ಅಂದ್ರೆ ನನ್ನ ಯಾರೋ ಇಲ್ಲಿ ಯಾರು ರಾಮ ಅದಲ್ವ. ನಮ್ಮನ್ನು ನೋಡಿದ ಮೇಲೆ ಬೆರಗು ಬೆರಗು ಅಂತಂದ್ರೆ ಆಶ್ಚರ್ಯ ಅಂದ್ರೆ ಇಷ್ಟು ದಿನ ಕೈಕಂಡು ಹೋಗಿದ್ದಲ್ವಾ ನನಗೋಸ್ಕರ ಏನ್ ಮಾಡ್ತಾ ಇದ್ರು ರಾಮ ಬರ್ತಾನೆ ಬರ್ತಾನೆ ಅಂತ ಇಷ್ಟು ದಿನ ಎಷ್ಟು ಆಕೆ ಸುಮಾರು ಒಂದು 20-22 ವಯಸ್ಸಿನಿಂದ ಹಿಡಿದು ಹನ್ನೆರಡು ಮುದುಕಿ ಆಗೋವರೆಗೂ ರಾಮನಿಗೋಸ್ಕರ ಕೈಕಂಡಿದ್ದಾಳೆ ಅಂತಂದ್ರೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ಮಾಡಬೇಕು. ಬೆರಗು ಆಶ್ಚರ್ಯ ಬೆರಗು ಅಂತಂದ್ರೆ ಆಶ್ಚರ್ಯ ಏನಾಗುತ್ತೆ ತಿಳಿಯುತ್ತೆ, ತಿಳಿಯುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ. ಬೆರಗು ಅಂದ್ರೆ ಆಶ್ಚರ್ಯ ಕಡಿಮೆ. ಲಕ್ಷ್ಮಣ ಹೇಳಿ ನಿತ್ಯ ನೋಡುತ್ತಲ್ಲಿ ಏನು ಬೆರಗು ತಡೆಯಲಿದೆ ಆಗ ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ ನಿತ್ಯ ಪ್ರತಿದಿನ ನಾನು ನಿನ್ನ ನೋಡ್ತಾ ಇದ್ದೀನಿ ನಿನ್ನೆ ರಾಮನ ಆದ್ರೆ ಬೆರಗು ನನ್ಗೆ ಆಶ್ಚರ್ಯದ ಕಡಿಮೆನೇ ಆಗಿಲ್ಲ. ಪ್ರತಿದಿನ ಎನಿ ಟೈಮ್ ಸದಾ ಕಾಲ ನಿನ್ನನ್ನು ನೋಡ್ತಾನೆ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಆದ್ರೂ ಅದೇನಾಗಿಲ್ಲ ಪ್ರತಿದಿನ ಜೊತೆಲೆ ಇದ್ದೀನಿ ನಿನ್ನ ನೋಡ್ಬೇಕು ಅನ್ನೋ ಹಂಬಲ ಏನಾಗಿಲ್ಲ ನನಗೆ ಕಡಿಮೆ ಆಗಿಲ್ಲ. ಪ್ರತಿದಿನ ನಿನ್ನ ಜೊತೆಲೇ ಇರಬೇಕು ಅನ್ನುವಂತ ಆಸೆ ಇದೆ ಯಾಕೆ ರಾಮನ ಜೊತೆ ಲಕ್ಷ್ಮಣಿಗೆ ಇರಬೇಕು ಅಂತ ನೀನು ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗಲಿದ್ದಾಗಿಲ್ಲ. ಇನ್ನು ಅವಳು ಒಂದು ದಿನ ನೋಡಿದ ತಕ್ಷಣ ಆಶ್ಚರ್ಯ ಎಲ್ಲ ಕಡಿಮೆ ಆಗುತ್ತಾ ಚಾನ್ಸ್ ಇಲ್ಲ, ಸಾಧ್ಯವೇ ಇಲ್ಲ. ಪರೀಕ್ಷಿಸುವವ ಪರೀಕ್ಷಿಸುವ ಅಂದ್ರೆ ಪರೀಕ್ಷೆ ಮಾಡೋಣ, ಟೆಸ್ಟ್ ಮಾಡೋಣ, ನೋಡೋಣ ನನ್ನ ಮಾತು ಗೆಲ್ಲಂತ ನನ್ನ ಮಾತು ಗೆಲ್ಲಂತ ನೋಡಮ್ಮ. ಇದನ್ನು ಶ್ರವಣಿ ಆಶ್ರಮ ಇದೆ. ಶ್ರವಣಿ ಅಂತಂದ್ರೆ ತಪಸ್ವಿನಿ, ಆಶ್ರಮ ಅಂತಂದ್ರೆ ಅವಳು ಇದ್ದಂತಹ ಸ್ಥಳ ಹೌದಲ್ವ. ಆ ಶ್ರವಣಿ ಆಶ್ರಮ ಇದೆಯಲ್ಲ ಅಲ್ಲೋಗಿ ನಾವು ಏನ್ ಮಾಡಿದ್ನ ಪರೀಕ್ಷೆ ಮಾಡಪ್ಪ ಅಂತ ಮುಖ್ಯ ಆಗ ರಾಮಣ್ಣ ನಡೆ ಮುಂದೆ ಲಕ್ಷ್ಮಣ. ಇದು ತುಂಬಾ ಉನ್ನತ ವ್ಯಕ್ತಿತ್ವ, ನಾವೇ ಮುಂದೆ ಹೋಗ್ಬೇಕು ಅಂತ ಅಂದಿಲ್ಲ, ಮುಂದೆ ಬೇರೆಯವ್ರನ್ನ ಕಳಿಸಿ ಎಲ್ಲರನ್ನ ನಾವು ಹೇಳ್ತೀವಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಬಹುದು, ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಅನ್ನುವಂತ ಬಯಸುವಂತಹ ಉನ್ನತವಾದಂತ ಉದಾತ್ತ ಚಿಂತನೆ ಯಾರು ಮಾಡಿಸ್ಕೊಂಡಿರ್ತಾರೋ ಆ ವ್ಯಕ್ತಿ ತನ್ನ ನೆನಗಿಲ್ಲದೆ ಏನಂತಾನೆ ಬೆಳವಣಿಗೆ. ಫಾರ್ ಎಕ್ಸಾಂಪಲ್ ನಿಮ್ ಮಧ್ಯೆ ಒಂದೇ ಆನ್ಸರ್ ಹೇಳಿದೆ, ಇಡೀ ಮಧ್ಯದಲ್ಲಿ ಅತಿ ಹೆಚ್ಚು ಪರಿಮಳ ತಿಳಿದಿರ್ತಾರೆ ಯಾರು ಪನ್ನೀರನ್ನ ಯಾರು ಆಡ್ತಾ ಇರ್ತಾರೆ ಮಧ್ಯ ಮನೆ ಬಂದವ್ರಿಗೆಲ್ಲರಿಗೂ ಆತನೇ ಅತಿ ಹೆಚ್ಚು ಪರಿಮಳಯುಕ್ತ ಆಗಿರ್ತಾನೆ. ಯಾಕೆ ಆತ ಬೇರೆಯವ್ರನ್ನ ಏನು ಸುಗಂಧ ಭರಿತವನ್ನಾಗಿ ಮಾಡಬೇಕು ಅಂತಂತಾರೆ. ತನಗೆ ಅರಿವಿಲ್ಲದೇ ತಾನೇ ಸಿಗುತ್ತೆ ಆತ ಎಷ್ಟು ಸಾರಿ ಎರಿಸ್ತಾ ಇರ್ತಾರೋ ಪ್ರತಿ ಸಾರಿ ತನಗೆ ಅರಿವಿಲ್ಲದೆ ಏನಾಗ್ತಾ ಇರುತ್ತೆ ಆ ಒಂದು ಪನ್ನೀರ್ ಅಥವಾ ಸುಗಂಧ ಭರಿತವಾದಂತಹ ದ್ರವ್ಯ ತಾನಾಗೆ ಬೀಳ್ತಾ ಇರ್ತದೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್, ನಾವು ಏನ್ ಕೊಡ್ತೀವೋ ಅದ್ರ ಹೆಚ್ಚು ನಾವು ಪಡ್ಕೊತೀವಿ ಹೌದಲ್ವಾ. ಇನ್ನು ಪ್ರತಿಯೊಬ್ಬರ ಜನಕ್ಕೂ ಎರಡೆರಡು ಸಲ ಇದು ಮಾಡ್ತು ಅಂತಂದ್ರೆ ಮಿನಿಮಮ್ ಒಂದು 100 ಜನಕ್ಕೆ ಪಡೆಯುವಷ್ಟು ಅಂತಂದ್ರೆ ಪ್ರತಿಯೊಬ್ಬರಿಗೆ ಎರಡು ಅಂತಂದ್ರೆ 200 ಹೌದಾ. ಅವನು ಇಷ್ಟಲ ಅವನಿರ್ತಾನೆ 200 ಬಾರಿ ಅವನ ಹಾಕಿರ್ತಾನೆ. ಅದೇ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಮುಂದೆ ಕಲಿಸ್ತಕ್ಕಂಥದ್ದು. ಅಲ್ಲಿ ರಾಮಲಿಂಗ ಅವನಿಗೆ ನಡಿ ನಿನ್ನ ಮುಂದೆ ನನ್ನದೇ ಇರ್ತೀನಿ ಅಂತ ಹೇಳ ಆಗ ಲಕ್ಷ್ಮಣ ಹೇಳ್ತಾನೆ ಇಂದು ನೀನೇ ಮುಂದೆ ಇಲ್ಲಪ್ಪ ಅದೆಲ್ಲ ನಡೆಯೋದಿಲ್ಲ ಇಷ್ಟು ದಿನ ನೀನ್ ಹೇಳಿದ್ರೆ ನಾನು ಕೇಳಿದ್ದೀನಿ ಆದ್ರೆ ಈ ಬಾರಿ ಅದಾಗಲ್ಲ ಏನಕ್ಕೆ ಆಗೋದಿಲ್ಲ. ಯಾರಿಗೋಸ್ಕರ ರಾಮನ ಶಬರಿ ಕೈಕೊಂಡಿರೋದು ಲಕ್ಷ್ಮಣಗೋಸ್ಕರ ರಾಮನಿಗೋಸ್ಕರ ರಾಮನಿಗೋಸ್ಕರ ಹಂಗಾಗಿ ನಿನ್ನಗೋಸ್ಕರ ಕೈಕೊಂಡಿರೋದು ಸ್ವಲ್ಪ ನೀನೇನ್ ಮಾಡ್ಬೇಕು ಮುಂದೆ ಹೋಗ್ಬೇಕು ನಡಿ ಅಂತ ಅನ್ಕೊಂಡು ಮುಂದೆ ನೀನ್ ಕಳಿಸಿ ನಾನಿರುವೆ ಹಿಂದೆ ಇವತ್ತು ನಾನಿರ್ತೀನಿ ನಿಂದೆ ನಾನಿರ್ತೀನಿ ಇಷ್ಟು ದಿನ ನಾನು ಮುಂದೆ ಹೋಗ್ತಾ ಇದ್ದೆ ಈ ಸಲ ನಾನು ಹೋಗಲ್ಲ ಯಾಕಂದ್ರೆ ಶಬರಿ ಕಾಯುತ್ತಿರುವುದು ರಾಮನಿಗಾಗಿ.
ಮೊದಲ ದಿಟ್ಟಿಗೆ ನೀನು ಮೊದಲ ಬಾರಿ ದಿಟ್ಟಿ ದಿಟ್ಟಿ ಅಂದ್ರೆ ದೃಷ್ಟಿ, ದಿಟ್ಟಿ ಅಂತಂದ್ರೆ ದೃಷ್ಟಿ, ದಿಟ್ಟಿ ದೃಷ್ಟಿ. ತತ್ಸಮ ತತ್ಸಮ ತದ್ಭವ ಆಯ್ತಾ, ಕೇಳ್ತಾರೆ ಇದನ್ನೆಲ್ಲ ಒಂದೇ ಮಾಡ್ಬೇಕು, ವೃತ್ತ ಹಾಕೋಬೇಕು, ಬಿಡ ಬರ್ಕೋಬೇಕು. ಮೊದಲ ದೃಷ್ಟಿಗೆ ಅವಳು ಮೊಟ್ಟ ಮೊದಲು ನೋಡ್ಬೇಕಾಗಿದೆ ಯಾರನ್ನ, ಯಾರನ್ನ ನಿಂದ ನಿಂದ ಅಂದ್ರೆ ರಾಮನ ನಿಂದನೇ ಮೊದಲು ನೋಡ್ಬೇಕು, ಬಳಿಕ ನಾನು ಆಮೇಲೆ ನಾನು ಅದೇವರೆಗೂ ನಾನು ನಿನ್ ಮಾತ್ರ ಇವಾಗ ನಾನು ಕೇಳ್ದಾಗ ನಡಿ ಅಂತ ಅಂದ್ಬಿಟ್ಟು ಹೊರಡ್ತಾರಂತೆ. ರಾಮ ಇದ್ದ ಇರ್ತಾನೆ ಹಿಂದೆ, ಲಕ್ಷ್ಮಣ ಬರ್ತಾನೆ. ಒಳತರೆಯದ್ದು ವಿಶಾಲವಾದ ಶ್ರವಣಿ ಆಶ್ರಮ ತೋರುವುದು. ಒಳತರೆ ನಾವು ನಾಟಕಗಳಲ್ಲಿ ನೋಡ್ತೀವಿ, ಕಂಡ ನಡೀತಾ ಇರ್ತಾರಲ್ವ ಆ ರೀತಿ ನಾಟಕ ಇದು. ಅವನು ಕಂಡದನ್ನ ಹೇಳಿದ್ರು, ಎಳೆದಾಗ ವಿಶಾಲವಾದ ಶ್ರವಣಿ ಆಶ್ರಮ ಒಳಗಡೆ ಯಾವ ರೀತಿ ಇರುತ್ತೆ ಅದನ್ನ ತೋರಿಸ್ತಾ ಇದ್ರು. ಅಲ್ಲಿ ದೂರದಲ್ಲಿ ಒಂದು ದೂರದಲ್ಲಿ ಅಂತಂದ್ರೆ ತುಂಬಾ ಹಿಂದೆ ಹಿಂಬದಿಗೆ, ಹಿಂಬದಿ ಅಂತಂದ್ರೆ ಹಿಂದಿನ ಬದಿ, ಬದಿಯ ಹಿಂದೆ ಅಂತಂದ್ರೆ ಸೈಡ್ ಅಲ್ಲಿ ವೇದಿ ಇದೆ. ವೇದಿ ಅಂತಂದ್ರೆ ಯಜ್ಞಕುಂಡ. ವೇದಿ ಅಂದ್ರೆ ಏನು? ಯಜ್ಞಕುಂಡ ನಮ್ ಗೊತ್ತಲ್ಲ, ಹೋಮ ಹವನಗಳನ್ನು ನಡೆಸತಕ್ಕಂಥದ್ದು ಆ ಯಜ್ಞಕುಂಡ ಇದೆ. ಅದರ ಸುತ್ತ ಆ ಒಂದು ಯಜ್ಞಕುಂಡದ ಸುತ್ತ ಏನ್ ಮಾಡ್ತಾರೆ ಆಶ್ರಮದ ಸಿದ್ಧರು, ಸಿದ್ಧರು ಅಂತಂದ್ರೆ ತಪಸ್ವಿಗಳು, ಪುರುಷರಿರ್ತಾರಲ್ಲ ಅವರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡಿರುತ್ತಿದೆ. ನಾವು ಹೋಮ ಹವನಗಳನ್ನು ಮಾಡಿದ ಸಂದರ್ಭದಲ್ಲಿ ಆ ಯಜ್ಞಕುಂಡವನ್ನ ರಂಗೋಲಿಯಿಂದ ಇದು ಮಾಡಿದ ಜೊತೆಗೆ ಹೂಗಳಿಂದ ಎಲ್ಲವನ್ನ ಅಲಂಕರಿಸುತ್ತೇವೆ ಹೋದಲ್ವ, ಅದೇ ರೀತಿ ಏನ್ ಮಾಡಿರ್ತಕ್ಕಂಥದ್ದು ಆ ಒಂದು ಸಿದ್ಧರು ಅಲ್ಲಿರ್ತಕ್ಕಂತಹ ತಪಸ್ವಿಗಳು ಏನ್ ಮಾಡಿದ್ರೆ ಹೋಮದ ಕುಂಡದ ಸುತ್ತಲೂ ಅಲಂಕಾರ ಇಟ್ಟಿದ್ದಂತ ಹೂಗಳು ಇನ್ನೂ ಕೂಡ ಏನಾಗಿಲ್ಲ, ಬಾಡಿಲ್ಲ. ಬಾಡಿಲ್ಲ ಅಂತಂದ್ರೆ ಇನ್ನೂ ಕೂಡ ಫ್ರೆಶ್ನೆಸ್ ಅಂತಕ್ಕಂಥದ್ದು, ಅದೇ ಬಾಡೋಗಿರುವಂತಲ್ಲ ಹೂಕಿದ್ದಾಗ ಸಂದೇಶ ಮಾಡೋಗಿರುತ್ತಲ್ವ ಆ ರೀತಿ ಇನ್ನೂ ಬಾಡಿಲ್ಲ. ವೇದಿಯಲ್ಲಿ ಎಣ್ಣೆಯ ಹೊಗೆ ಆಡುತ್ತಿದೆ. ಆ ವೇದಿ ಅಂತಂದ್ರೆ ನಾನು ಹೇಳಿದೆ ಯಜ್ಞಕುಂಡ, ಆ ಯಜ್ಞಕುಂಡದಲ್ಲಿ ಹೊಗೆ ಆಡ್ತಾ ಇದೆ ಎಂತ ಇದೆ ಅಂತ ಏನ್ ಮಾಡೋದು, ಅದು ಯಾರು ತಪಸ್ವಿಗಳು ಹೋಮವನ್ನ ಮುಗಿಸಿದ್ದಾರೆ. ಶಬರಿ ನಿನ್ನೆ ಶಬರಿ ಏನ್ ಮಾಡಿದ್ರು, ನಿನ್ನೆ ಹಿಂದಿನ ದಿನ ರಾಮನಿಗೆ ಎಂದು ಹಾರಿಸಿದ್ರಲ್ಲ, ಹಾರಿಸಿದ್ರೆ ಆಯ್ಕೆ ಮಾಡಿಕೊಂಡು ಇದೇ ಬೇಕು ಇದ್ದದ್ದೇ ಬೇಕು ಅಂತ ಆಯ್ಕೆ ಇರುತ್ತೆ. ಹೋದಾಗ ನಾವಾದ ಗಂಟೆಗೆ ಯಾವ್ದೋ ಬಿಸ್ಕೆಟ್ ಮಾಡೋಣ ಅಥವಾ ಪಾಡ್ಕೊಳ್ಳೋಣ ಅಂತ ಅಂತೀವಿ, ಅದೆಲ್ಲ ಇದು ರಾಮನಿಗೆ ಇಂಥದ್ದೇ ತಿಳ್ಕೊಡ್ಬೇಕು, ಅವನಿಗೆ ಈ ರೀತಿ ಹೂವನ್ನೇ ಕೊಡ್ಬೇಕು ಅಂತ ಆಯ್ಕೆ ಮಾಡಿ ಕೆಲವೊಂದನ್ನ ಕಡಿಮೆ ತುಂಬಾ ತರದ ವೆರೈಟಿಗಳು ಸಿಗ್ತವೆ. ಆದ್ರೆ ಸಿಕ್ಕಿದ್ದೆಲ್ಲ ತಗೊಂಡು ಬರ್ತಕ್ಕಂಥದ್ದಲ್ಲ, ಯಾವುದು ಬೇಕು ಅದನ್ನ ಮಾತ್ರ ಮಾಡಿರ್ತಕ್ಕಂಥದ್ದು ಆಯ್ಕೆ ಮಾಡಿ ತರುವಂಥದ್ದು ಆಕಾಶವನ್ನು ಮಾಡಿ ಆಯ್ಕೆ ಮಾಡಿ ತಂದಂತಹ ಈಗ ಮಾಡಿ ಹೋಗಿರ್ತಕ್ಕಂಥ ಮೊದಲನೇ ತಂದಿರ್ತಕ್ಕಂಥ ಹೂವುಗಳು ಏನಾಗಿರ್ತವೆ ಗೊತ್ತವ್ರಿಗೆ ಇರುತ್ತಾ ಇಲ್ಲ, ಏನಾಗುತ್ತೆ ಆ ಒಂದು ತಾಜಾತನ ಅಥವಾ ಫ್ರೆಶ್ನೆಸ್ ಅಂತ ನಾವ್ ಏನ್ ಕರಿತೀವೋ ಅದೇನಾಗಿರುತ್ತೆ, ಹೊಟ್ಟೋಗಿರುತ್ತೆ, ಎಲ್ಲ ಉಣಿಕೊಂಡು ಮುದ್ದೋಗಿರುತ್ತಲ್ವ, ಬಾಡ್ಕೊಂಡಿರುತ್ತಲ್ವ, ಆ ಒಂದು ಬಾಡಿ ಹೋಗಿರ್ತಕ್ಕಂತಹ ಹೂವುಗಳು ತಳಿರುಗಳು ಹೂಗಳು ತಳಿರುಗಳು ಮತ್ತೆ ಅಡಿ ಕೆಟ್ಟೋಗಲ್ಲ. ಆದ್ರೆ ಅವರು ರಾಮನಿಗೋಸ್ಕರ ಫ್ರೆಶ್ನೆಸ್ ಅಲ್ಲೇ ತನ್ನ ಪ್ರತಿದಿನ ತಾವು ನೋಡ್ತಾನೆ, ಅದೇ ತನಗೆ ಕಾಡಿಗೆ ಹೋಗೋದು ಕಿತ್ಕೊಬರೋದು ಕೊಡೋದು ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವುಗಳೆಲ್ಲವನ್ನ ವಿಂಗಡಿಸ್ತಾ ಇದ್ದಾರೆ, ಇತ್ತೀಚೆಗೆ ಬೇರೆ ಕಡೆ ಹೇಳ್ತಾ ಇದ್ದಾರೆ, ಓ ನಿನ್ನ ನಿನ್ನೆ ರಾಮನಿದ್ದೆ ಇದ್ದೇ ಬರಲಿಲ್ಲ, ಏನಾಯ್ತೀಗ ಅವುಗಳನ್ನ ಯೂಸ್ ಮಾಡಕ್ಕೆ ಆಗಲ್ಲ, ಅದಕ್ಕೋಸ್ಕರ ವಿಂಗಡಿಸ್ತಾ ವಿಂಗಡಿಸ್ತಾ ಅಂತ ಬೇರ್ಪಡಿಸ್ತಾ ಇದ್ದಾರೆ, ಬೇರೆ ಬೇರೆ ಮಾಡ್ತಕ್ಕಂಥದ್ದು. ಹೋದಾಗ ಈಗ ನಾವು ಕೂಡ ಏನು ತರಕಾರಿ ತರಕ್ಕೆ ಇಂತರಕ್ಕೆ ಹೋದಾಗ ಏನ್ ಮಾಡ್ತೀವಿ, ತರಕಾರಿಗಳೆಲ್ಲ ಮುಂಡೆ ಮುಂಡೆ ಟೆಸ್ಟ್ ಮಾಡ್ತೀವಿ, ಇದನ್ನ ಏನೈತಿದ್ ಬೇಡ ಅದು ಚೆನ್ನೋಗದೆ ಚೆನ್ನಾಗಿದ್ದೆಲ್ಲ ಚೆಕ್ ಮಾಡಿದ್ರು ಬಾರಿ ಅವುಗಳ ಜಾಗದಲ್ಲಿ ಅವರು ಏನೇ ನಿಂತಿದ್ದು ಅದೇ ಜಾಗದಲ್ಲಿ ಹೊಸದನ್ನು ಇಡ್ತಾ ಇದ್ದಾಳೆ, ಹೊಸದನ್ನು ತಗೊಂಡಂತ ಮುಂದೆ ಇಡ್ತಾ ಇದ್ದಾರೆ, ಹಿಂದಿಲ್ಲೆಲ್ಲವನ್ನ ನನ್ನ ತಂದೆ ಇಡ್ತಾ ಅವುಗಳನ್ನು ಉದ್ದೇಶಿಸಿ ಯಾವನ್ನ ತಂದಿರ್ತಾ ಇರಲ್ಲ ಅವುಗಳೆಲ್ಲವನ್ನ ಉದ್ದೇಶಿಸಿ ಹೊಸದನ್ನ ತಂದಿರ್ತಾ ಇರಲ್ಲ ಅವುಗಳನ್ನು ಕುರಿತು ಈ ತರ ಹಾಡನ್ನ ಹಾಡ್ತಾಳೆ. ಯಾವ ರೀತಿ ಹಾಡೋದು ನೋಡಿ, ಶಬರಿ ನಿನ್ನೆಳೆದ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತರದೆ ಬರೀ ಗಾಳಿಗಾಗಿರುವ ನಿನ್ನೆ ಚಂದಳಿರೆ, ಚಂದಳಿರು ಕೆಂಪಾದ ಪ್ಲಸ್ ತಳಿರು ಚಂದಳಿರು ಅಂತ ಆಯ್ತಾ, ಕೆಂಪಾದ ಪ್ಲಸ್ ತಳಿರು ಚಂದಳಿರು ಕರ್ಮದಲ್ಲಿ ಸಮಸ್ಯೆ ಆಗುತ್ತೆ, ನಿಮ್ಮ ಸಮಸ್ಯೆಗಳನ್ನು ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ. ನಿನ್ನ ಎಳವೆ, ಎಳವೆ ಅಂತಂದ್ರೆ ಬಾಲ್ಯ, ಅಂದ್ರೆ ಎಳವೆ ಅಂತಂದ್ರೆ ಇದು ಬಾಲ್ಯ ಅಂತ ಕರೀತೀವಿ. ನಾವು ಗಿಡವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಒಂದು ಉತ್ತಮವಾದಂತಹ ಅಂಶ ಗೊತ್ತಾಗುತ್ತೆ, ಏನು ಹೊಸದಾಗಿ ಯಾವುದು ಚಿಕ್ಕದಾಗ ಇರೋದು ಕೆಂಪುತ್ತಿರುತ್ತೆ, ಅದನ್ನು ಆ ಗಿಡಗಳನ್ನ ನೋಡಿದೀವಿ ಅಂದ್ರೆ ನಾವು ಯಾವುದೇ ಗಿಡ ಆಗಿರ್ಬೋದು ಕೆಂಪು ಕೆಂಪುತ್ತಿರುತ್ತೆ ಅದು ಬಾಲ್ಯ. ಆ ರೀತಿ ಅದರ ಮೃದುತ್ವ ಎಷ್ಟು ಸಾಫ್ಟ್ ಸ್ಮೂತ್ ಮೃದು ಅಂತಂದ್ರೆ ಸಾಫ್ಟ್ ಆಯ್ತಾ, ಎಷ್ಟು ಸ್ಮೂತ್ ಇರುತ್ತಪ್ಪ ಅಂತಂದ್ರೆ ಒಂಚೂರು ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಸಾಕು ಏನಾಗುತ್ತೆ ಮುಳುಗಾಗುತ್ತೆ, ತುದಿ ಮುಳುಗೋಗುತ್ತೆ, ಅಬ್ಸರ್ವ್ ಮಾಡಿದಿರಲ್ವಾ. ಅದೇ ರೀತಿ ಆ ಒಂದು ಮೃದುತ್ವವನ್ನ ಅವನ ಸ್ಪರ್ಶಕ್ಕೆ ತರದೆ ಅವನಿಂದ ಬಂದು ಮುಟ್ಟೆ ಇಲ್ಲ ಯಾವುದನ್ನ ತಳಿರನ್ನ ಕೆಂಪಾದ ತಳಿರನ್ನ ಇಟ್ಟಿದ್ದಲ್ವಾ, ಅದಿವತ್ತು ಏನಾಗುತ್ತದೆ ಬಾಡೋಗುತ್ತೆ, ಅದರ ಒಂದು ಬಾಡೋಗಿದ್ರೆ ಬಾಡೋಗುತ್ತಲ್ವಾ. ಆ ರಾಮ ಮುಟ್ಟದೆ ಬರೀ ಗಾಳಿಗೆ ಬರೀ
ಗಾಳಿ ಬಿಸಿ ಬಿಸಿ ಗಾಳಿಗೆ ಹೋಗಿದ್ಯ ನೀನು ಆರೋಗ್ಯ ಆರೋಗ್ಯ ಅಂತ ಅಂದ್ರೆ ಒಳ್ಳೆದು ಬೆಳಿಗ್ಗೆ ಗಾಳಿ ಗಾಳಿರುವ ಅಂತಂದ್ರೆ ಗಾಳಿಗೆ ಹೋಗಿದ್ಯ ನೀನು ಅಷ್ಟೊಂದು ಸಾಫ್ಟ್ನೆಸ್ ನಿಮ್ಮಲ್ಲಿ ಇದೆ ಯಾರಲ್ಲಿ ಆ ಒಂದು ಕೆಂಪಾದಂತಹ ತಳಿದ ಅಂತಹ ಚೆಂದಿದೆ ತುಂಬಿ ಬಂಬಲ ಹೊಗಳಿ ಕೆಂಪಾದ ಕಂಪಿನಿ ಮನಸ್ಸನ್ನು ದೀಪಿಸದೆ ಸೊರಗಿದ ಅಲ್ಲರೆ ಅಲ್ಲರು ಅಂತಂದ್ರೆ ಅಲ್ಲರು ಅಂತಂದ್ರೆ ತುಂಬಿ ತುಂಬಿ ಅಂದ್ರೆ ತುಂಬಿ ದುಂಬಿಗಳ ಬಂಬಲ ಬಂಬಲ ಅಂದ್ರೆ ಸಮೂಹ ಬಂಬಲ ಅಂದ್ರೆ ಸಮೂಹ ಅಂದ್ರೆ ದುಂಬಿಗಳ ಸಮೂಹ ಏನ್ ಮಾಡುತ್ತೆ ಹೂವಿನ ಮೇಲೆ ದಾಳಿಯನ್ನು ಮಾಡುತ್ತೆ ದಾಳಿಯನ್ನು ಮಾಡಿ ಏನ್ ಮಾಡುತ್ತೆ ಅಲ್ಲಿರುವಂತಹ ಮಕರಂದವನ್ನ ಏನಿರುತ್ತೆ ಅದನ್ನ ಏನೇ ತಗೊಂಡೋಗಿ ಜೇನುಗಳಾಗಿರ್ಬೋದು ದುಂಬಿಗಳಾಗಿರ್ಬೋದು ಅದೇ ತರ ಮಾಡೋದು ಭಾರತ ಏನು ಅರಳ್ತಾ ಇರ್ತಕ್ಕಂತಹ ಹೂವುಗಳ ಹತ್ರ ಆರಿನಂತ ಕೂತು ಅಲ್ಲಿರ್ತಕ್ಕಂಥ ಮಧುವನ್ನ ಏನೇ ತೆಗೆದುಕೊಂಡೋಗಿ ಗೂಡಿನಲ್ಲಿ ಏನು ನಮಗೆ ಬೇಕಾದಂತ ಸಿಹಿಯಾದ ಜಂತುಪ ಮಾಡ್ತಾವಲ್ಲ ಜೇನುಗಳು ಆ ದುಂಬಿಗಳ ಸಮೂಹ ಸಮೂಹದ ಅರಣ್ಯದಲ್ಲಿ ಆಶ್ರಯವಾದಂತಹ ಸುವಾಸನೆಯಿಂದ ಕೂಡಿರ್ತಕ್ಕಂಥದ್ದು ಆ ದುಂಬಿಗಳು ಪರಿಮಳಯುಕ್ತವಾದಂತಹ ಹೂಗಳನ್ನು ಹೊರದು ಹೊರತು ಪರಿಮಳಿದ ಹೂಗಳ ಹತ್ರ ಇದ್ದವ ಇಲ್ಲ ಅಲ್ಲ ಆ ರೀತಿ ಅಂದ್ರೆ ಕಂಪು ಕಂಪು ಅಂದ್ರೇನು ಸುವಾಸನೆ ಅಂತಂದ್ರೆ ದುಂಬಿಗಳ ಸಮೂಹದ ವರ್ಣನೆಗೆ ಆಶ್ರಯವಾದ ಸುವಾಸನೆಯಿಂದ ಕೂಡಿರುವಂತಹ ಹಸುವನ್ನು ಉದ್ದೀಪಿಸಿದೆ ಹಸು ಅಂತಂದ್ರೆ ಜೀವ ಹಸು ಅಲ್ಲ ಹಸು ಹಸು ಅಂದ್ರೆ ಪ್ರಾಣ ಹಸು ಅಂದ್ರೆ ಪ್ರಾಣ ಪ್ರಾಣವನ್ನ ಉದ್ದೀಪಿಸದೆ ಬಾಡಿದ ಅಲ್ಲರೆ ಹೋಗುವೆ ನೀನು ದುಂಬಿಗಳ ಸಮೂಹದಿಂದ ಏನ್ ಮಾಡಿಲ್ಲ ಮಕರಂದವನ್ನ ಇರಿಸಿ ಬಾಡಿವಾಗ ನೀನು ಸತ್ತಿಲ್ಲ ನಿನ್ನ ಪ್ರಾಣ ಹೊಂದೋಗಿಲ್ಲ ಏನಾಗಿದೆ ಕೇವಲ ರಾಮನಿಗೋಸ್ಕರ ಅದೇನಂತಕ್ಕಂಥ ರಾಮನನ್ನ ಪರಿಮಳವನ್ನ ಅಥವಾ ಸುಗಂಧವನ್ನ ಏನ್ ಮಾಡ್ಕೊಂಡ್ರು ಮುನ್ನ ಪರಿಮಳ ಚೆಕ್ ಮಾಡ್ತೀವಿ ಇಷ್ಟವಾಗಿದೆ ಅಂತ ಆ ರೀತಿ ಚೆಕ್ ಮಾಡಿದೆ ಕೇವಲ ಬರೀ ದುಂಬಿಗಳ ಒಂದು ಜೈಕಾರದಿಂದಾಗಿ ಅಲ್ಲಿನ ಸುವಾಸನೆಯಿಂದಾಗಿ ಏನ್ ಮಾಡೋ ಬಂದು ಮಕರಂದವನ್ನ ಏರ್ಲಿಕ್ಕೆ ಬಂದು ನೀನು ಪ್ರಾಣವನ್ನ ಏನ್ ಮಾಡಿದ್ಯಾ ಅವಳಿಗೆ ಕೊಟ್ಬಿಟ್ಟಿದ್ಯಾ ನಿನ್ ಪ್ರಾಣ ನಿಜವಾಗ್ಲೂ ಸಾರ್ಥಕತೆ ಪಟ್ಕೊಂಡಿದ್ಯಾ ಅವಾಗ ರಾಮನಿನ ಒಂದು ಪರಿಮಳವನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅವನ ಪ್ರಾಣ ಅವನಿಗೆ ಬರದೆ ಅವನ ಪ್ರಾಣ ಪ್ರಾಣ ಅಂದ್ರೆ ಅವನ ಜೀವನಕ್ಕೆ ಆಹಾರವಾಗದೆ ಏನಾಗಿದೆ ದೊರೆಯಿದೆ ರುಚಿ ಆಗಬೇಕು ನಿನ್ ರುಚಿ ಕೆಟ್ಟೋಗಿದ್ಯಾ ತರ್ಬೇಕಾದ್ರೆ ಏನಂತ ತಿಂದು ಇನ್ನಂತ ರುಚಿಯಾದಂತ ಅಡ್ಡೆ ಇಲ್ಲ ಈ ಅಡ್ಡೆ ರಾಮನಾಗ ಜಾಸ್ತಿ ರುಚಿ ಆಗುತ್ತೆ ಅಂದ್ಬಿಡ್ತಂತ ಇದು ಅದು ಈಗ ಹೇಳ್ತಾ ಇದ್ರೆ ಅವನ ರಾಮನ ಒಂದು ಜೀವನ ಆಹಾರ ಕೆಟ್ಟು ಬೆಳೆದಿರ್ತಕ್ಕಂಥ ಶುನಿಗಳು ಹೊತ್ತಾನೆ ಆ ಒಂದು ಜೀವನ ಆಧಾರಕ್ಕೆ ಬೇಕಾಗಿರುವಂತಹ ಆ ಹಣ್ಣು ಸಿಗದೆ ರುಚಿಯಾದ ಕೆಟ್ಟೋಗಿದೆ ಹಾಗೆ ಹಣ್ಣು ರೇಟ್ ಏನಾಗುತ್ತೆ ರುಚಿ ಕೆಟ್ಟೋದಲ್ವ ಹಣ್ಣು ಕೊಡ್ತೋದಲ್ವ ಆ ರೀತಿ ಉಳುವಿಗೆ ಆಸರೆ ಆದ ಉಳುವಿಗಳಿಗೆ ಅದು ಜಾಸ್ತಿ ಹಣ್ಣಾದ್ರೆ ಏನಾಗುತ್ತೆ ಹುಳುಗಳು ಕಾಲಕ್ಕೆ ಏನಾಗುತ್ತೆ ಉತ್ಪತ್ತಿ ಆಗ್ತಾ ನೋಡಿದ್ರಲ್ಲ ಹಣ್ಣುಗಳನ್ನ ಆ ಹಣ್ಣು ಉಳುವಿಗಳಿಗೆ ಆಸರೆ ರಕ್ಷಣೆಯನ್ನು ನೀಡಿದಂತಹ ವನ್ಯ ಫಲಗಳು ಕಾಡಿನಣ್ಣೆ ಇನ್ನು ರಾಮನ ಒಂದು ರುಚಿಗೆ ಮುಂದೆ ಸತ್ತೋಗಿಲ್ಲ ಏನು ರುಚಿಯಾದ ಕೆಟ್ಟೋಗಿದ್ಯಾ ಏನಾಗುತ್ತೆ ನೀನು ಉಳುವಿಗೆ ಆಸರೆ ಅಂತ ನೀಡಿದಾಗ ನಿನ್ಗೆ ಏನ್ ಮಾಡ್ತಾಗಲ್ಲ ತುಂಬಾ ಹಣ್ಣಾಗಿರ್ತಕ್ಕಂಥದ್ದಂಗೆ ಕೆಲವೊಂದು ಹಣ್ಣುಗಳನ್ನ ನೋಡಿ ಒಂದು ಹಣ್ಣ ಇರುತ್ತೆ ಇವತ್ತಿನ ಸಮಯ ಇರುತ್ತೆ ನಾಳೆ ಅಷ್ಟು ಏನಾಗಿರುತ್ತಪ್ಪ ಅಂತಂದ್ರೆ ಏನಾಗಿರುತ್ತೆ ಏನಾಗಿರುತ್ತೆ ಹುಳಗಳೆಲ್ಲ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಹೌದಲ್ವಾ ಜಾಸ್ತಿ ಆಗಿ ಅವುಗಳನ್ನ ಏನ್ ಮಾಡ್ತಾಗಲ್ಲ ತಿನ್ನಕ್ಕಾಗಲ್ಲ ವೇಸ್ಟ್ ಅಂತ ಅಂತಾಗೆ ಇಟ್ಬಿಡ್ತೀವಿ ಹೌದಲ್ವೋ ಹೌದಲ್ವಾ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ಹುಳುವಿಗೆ ಅವನನ್ನ ಹಣ್ಣನ್ನು ತಿಂದು ರಾಮ ನನ್ನ ಪ್ರಾಣ ಹೋಗಿಲ್ಲ ಏನಾಗಿದೆ ಬರೀ ಹುಳುವಿಗೆ ಆಸರೆಯಾಗಿ ನಿನ್ನ ಪ್ರಾಣ ಹೊತ್ತೋಗುತ್ತದೆ ಮೀಸಲಾಗದೆ ಇಂದು ಮಾಸಲಾಗುವಂತಹ ಇವನು ಮೀಸಲಾಗದೆ ಇಂದು ಅಂತಂದ್ರೆ ಮೀಸಲಾಗದೆ ಅಂತಂದ್ರೆ ಅಂದ್ರೆ ಬಳಸಲಾಗದೆ ಅಂದ್ರೆ ರಾಮನಿಗೋಸ್ಕರ ಅಂತಂದ್ರೆ ಮೀಸಲಾಗಿ ತಂದಿರ್ತಕ್ಕಂಥದ್ದು ಅಣ್ಣನ ಬೇರೆಯವ್ರಿಗೆ ಯಾರು ಕೊಡ್ತಿರ್ಲಿಲ್ಲ ಯಾರು ಕೊಡ್ತಿರ್ಲಿಲ್ಲ ಶಬರಿ ರಾಮನಿಗೋಸ್ಕರ ತಂದಿರೋದು ಆ ಅಣ್ಣನ ರಾಮನೇ ತಿನ್ಬೇಕು ಬಳಸಲಾಗದೆ ಇಂದು ಈ ರೀತಿ ಮಾಸಲಾಗುವ ಇವನು ಮಾಸ ಮಾಸ ಅಂತಂದ್ರೆ ಮಲಿನ ಆಗ್ತಕ್ಕಂಥದ್ದು ಅಂದ್ರೆ ಬಳಸದೆ ಈ ರೀತಿ ಮಲಿನ ಆಗೋಗಿರ್ತಕ್ಕಂಥದ್ದು ಕಲ್ಮಶ ಆಗಿರ್ತಕ್ಕಂಥ ಇವುಗಳನ್ನ ಮರಮರಳಿ ಮರಮರಳಿ ಅಂದ್ರೆ ಮತ್ತೆ ಮತ್ತೆ ಪುನಃ ಹೊಸತರಿಂದ ಹೊಸ ಹೊಸ ಹಣ್ಣುಗಳು ಹೊಸ ಹೊಸ ಹೂವುಗಳು ಹೊಸ ಹೊಸ ತಳಿರುಗಳಿಂದ ಅಡಿಗೈವ ಅಡಿಗೈವ ಅಡಿ ಮಾಡುವಂತ ಸಿದ್ಧ ಮಾಡುವಂತಹ ಛಲವೇನ ಅಂತವೇ ಅದು ಪ್ರತಿದಿನ ಇವುಗಳಿಂದ ಏನಾಗುತ್ತೆ ಬಳಸಲಾಗದ ಇವುಗಳೆಲ್ಲ ಏನಾಗುತ್ತೆ ಮಲಿನ ಆಗುತ್ತವೆ ಹಂಗಾಗಿ ಏನ್ ಮಾಡ್ತಕ್ಕಂಥದ್ದು ಇವುಗಳನ್ನ ಮತ್ತೆ ಮತ್ತೆ ಹೊಸತರಿಂದ ಸಿದ್ಧತೆಯನ್ನ ಮಾಡುವಂತ ಛಲ ನನ್ನದು ಮಾಲೆಯ
ಸಾಕ್ಬೇಕ ರಾಮನ ಎಂದು ಕಾಮೆನ. ರಾಮನನ್ನ ನಾನು ಯಾವತ್ತೂ ನೋಡ್ತೀನೋ, ಇಷ್ಟು ದಿನಗಳಿಂದ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳಿದ್ರು ಫಿಲಂ ಮಾಡ್ಬಿಡೋದ ಏನೋ ಶಬರಿ ಕಾಯಕ ಎಂದು ಅಂತ ಅಂದ್ಬಿಟ್ಟು ಕೇಳಲ್ಲ ಹಾಡುಗಳೆಲ್ಲ ಕೇಳಿದೀನಿ ಅಲ್ವಾ, ಈ ರೀತಿ ರೇಡಿಯೋ ಅವನು ಕಾಯ್ತಾ ಇದ್ದಿರ್ತಕ್ಕಂಥದ್ದು. ನಾನು ಯಾವತ್ತೂ ಆ ರಾಮನನ್ನ ನೋಡ್ತೀನೋ, ಅವನ್ ಯಾವ ರೀತಿ ಅಂತಾನೆ ನೋಡಿ. ನಮ್ಗೆ ಯಾಕೆಂದ್ರೆ ಇಮ್ಯಾಜಿನೇಷನ್ ಇದೆ, ಅದನ್ನ ನೋಡ್ಬೇಕು, ಅದನ್ನ ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಇಲ್ಲಿ ಇಮ್ಯಾಜಿನೇಷನ್ ಇಲ್ಲ ಅಂದ್ರೆ ನಮ್ಮಲ್ಲಿ ಕಲ್ಪನೆಗೂ ನಿಲ್ಲ ಶಬರಿಗೆ ಈ ರೀತಿ ರಾಮ ಅವನೇ ಬರ್ತಾನೆ ಅಂತಕ್ಕಂಥದ್ದು. ಬರೀ ಒಂದೇ ಒಂದು ಮಾತು, ಆಕೆಯನ್ನ ಇಲ್ಲಿಯವರೆಗೆ ತನ್ನ ಜೀವನದ ಗುರಿಯನ್ನು ಬದಲಿಸಿದವರಿಗೆ ಕರ್ಕೊಂಡು ಬಂದಿದೆ, ಯಾವತ್ತು ನಾನು ಆಕೆಯನ್ನು ನೋಡ್ತೀನಿ ಅಂತ. ಈ ಪ್ಯಾರದಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ನಿಮ್ಗೆ, ರಾಮನ ವ್ಯಕ್ತಿತ್ವವನ್ನ ಶಬರಿ ಹೇಗೆ ವರ್ಣಿಸಿದ್ದಾಳೆ ಅಂತ. ನೆಕ್ಸ್ಟ್ ಪ್ಯಾರದಲ್ಲಿ ಹೇಳ್ತೀನಲ್ಲ ಮುಂದೆ, ಅದರಲ್ಲಿ ರಾಮನ ವ್ಯಕ್ತಿತ್ವವನ್ನ ಶಬರಿ ಹೇಗೆ ವರ್ಣಿಸಿದ್ದಾಳೆ ಅಂತ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಂಗಾಗಿ ಆ ಕ್ವಶನ್ ನೆಕ್ಸ್ಟ್ ಮುಂದೆ ನೀವು ಬರ್ಕಡೆ ಗೊತ್ತಾಗುತ್ತೆ. ದಶರಥನ ಪುತ್ರನಂತೆ ರಾಮ ಯಾರ ಮಗ? ದಶರಥನ ಮಗ, ಅಯೋಧ್ಯೆಯ ಮಹಾರಾಜನಾಗಿರುವಂತಹ ದಶರಥನ ಪುತ್ರ. ಪುತ್ರ ಅಂದ್ರೆ ಮಗ, ದಶರಥನ ಮಗನಂತೆ ಯಾರು? ರಾಮ. ಅಷ್ಟೇ ಅಲ್ಲ, ಸಾಧು ಜನರ ಮಿತ್ರನಂತೆ. ಸಾಧು ಜನರು, ಸಾಧು ಸಂತರುಗಳು ಇರ್ತಾರಲ್ಲ, ಅವರೆಲ್ಲರೂ ಮಿತ್ರ. ಮಿತ್ರ ಅಂದ್ರೆ ಸ್ನೇಹಿತ. ಕೆಲವೊಂದು ರಾಜರುಗಳು ಏನಪ್ಪಾ ಅಂತಂದ್ರೆ ದರ್ಪದಿಂದ ಆಡಳಿತ ಏನೋ ಮಾಡ್ತಾರೆ, ಅವರಂದ್ರೆ ಯಾರು ಕೂಡ ಸುಲಭವಾದ ಆ ರೀತಿ ಅಂತಾರೆ. ಆದ್ರೆ ಈತ ಆ ರೀತಿ ಇಲ್ಲ. ಯಾರು ಯಾಕಪ್ಪ ಅದ ರೀತಿ ಯಾರು? ದಶರಥನ ಮಗ. ಅಷ್ಟೇ ಅಲ್ಲ, ಸಾಧು ಜನರು ಯಾರು ಮೃದು ವ್ಯಕ್ತಿತ್ವವನ್ನು ಹೊಂದಿರ್ತಾರೋ, ಯಾರು ಬಡತನದಲ್ಲಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳಿಗೂ ಮಿತ್ರ. ಮಿತ್ರ ಅಂದ್ರೆ ಸ್ನೇಹಿತ ಅಂತೆ. ಧೀರ, ಧೀರ ಅಂದ್ರೆ ಪರಾಕ್ರಮಿ, ಧೈರ್ಯವಂತ, ಶೂರ, ತುಂಬಾ ಪರಾಕ್ರಮಿ ಆಗಿರ್ತಕ್ಕಂಥವನು. ವೀರ, ಯುದ್ಧಕ್ಕೆ ನಾರ ನಿಂತರೆ ಆತನ ಮುಂದೆ ರಾಕ್ಷಸರು ಸಹ, ವೈರಿಗಳಲ್ಲ ರಾಕ್ಷಸರುಗಳು, ತುಂಬಾ ಪರಾಕ್ರಮಿ ಅಲ್ಲ, ಅವರು ಸಹ ಮಂಡಿ ಕೆಳಗಡೆ ಕೂತವರು ಅಂತಂದ್ರೆ. ಗಂಭೀರ, ಗಂಭೀರತೆ ಅಂತಂದ್ರೆ ಆನೆಯನ್ನ ಗಂಭೀರತೆ ಗೊಳಿಸ್ತೇವೆ, ತೂಕವಾಗಿರ್ತಕ್ಕಂಥದ್ದು ಆ ವ್ಯಕ್ತಿತ್ವ ಯಾರಲ್ಲಿತ್ತು? ರಾಮನಲ್ಲಿ. ಹೌದಲ್ವಾ, ಕೆಲವರು ಪಳ್ ಪಳ್ಳಕ್ಕೆ ಚಳಿ ಚಳಿ ಕಾಡ್ತಾರೆ, ತಮ್ಮನ್ನ ಬೇಕಾಗ್ತಾರಲ್ಲ ಆ ವ್ಯಕ್ತಿತ್ವ ಅಲ್ಲ. ಸದ್ಗುಣ ಸಾರ, ಸದ್ಗುಣ, ಸತ್ ಪ್ಲಸ್ ಗುಣ, ಸದ್ಗುಣ, ಎಲ್ಲಾ ಒಳ್ಳೆಯ ಗುಣಗಳ ಸಾರ ಯಾರು? ರಾಮ. ಹೋದ್ರೆ ಹೇಳ್ತೀವಿ ಎಲ್ಲಾ ಜ್ಞಾನವನ್ನು ತಿಳಿದಂತವನು ಸರ್ವಜ್ಞ, ಎಲ್ಲಾ ಗುಣಗಳನ್ನು ಉಳ್ಳವನು ರಾಮ. ಅದಕ್ಕೆ ನಮ್ಮ ಗಾಂಧೀಜಿಯವರು ರಾಮರಾಜ ಪರಿಕಲ್ಪನೆ ಹೊಂದಿರುವಂತ ಉದ್ದೇಶವೇ ಇದು. ಎಲ್ಲಾ ಸದ್ಗುಣಗಳನ್ನ ನಾವು ಇರ್ತಂತೆ ಎಲ್ಲಾ ಭಾರತೀಯರು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ಇಲ್ಲಿ ಇರ್ತಕ್ಕಂಥದ್ದು. ಅವನು ಸದ್ಗುಣ ಸಾರ, ಎಲ್ಲ ಒಳ್ಳೆಯ ಗುಣಗಳ ಸಾರ ಯಾರಲ್ಲಿದೆ ಅಂದ್ರೆ ಎಲ್ಲ ಒಳ್ಳೆಯ ಗುಣಗಳ ಅಂಶ ರಾಮನಲ್ಲಿದೆ. ಆತ ನನ್ನನ್ನು ಯಾವತ್ತು ಕಾಣುತ್ತೇನೆ? ಕಾಂಬೆ ಅಂದ್ರೆ ಕಾಣುವೆ, ಯಾವತ್ತು ಕಾಣ್ತೀನಿ? ಅಂಜಿಸುವವರಂಜುವಂತೆ ಅಂದ್ರೆ ಈತ ಬರ್ತ ಬಿಲ್ ಹಿಡ್ಕೊಂಡು ಹೆಂಗ್ ಬರ್ತಾನಪ್ಪ ಅಂತಂದ್ರೆ ಅಂಜಿಸುವವರು ಕೂಡ ಅಂಜಬೇಕು. ಅಂಜು ಅಂದ್ರೆ ಎದರಿಸು. ಅಂಜು ಅಂದ್ರೆ ಎದರಿಸು ಅಂದ್ರೆ ಯಾರು ಎದುರಿಸ್ಬೇಕು ಅಂತ ಬರ್ತಾರೋ ಅವರೇ ಎದುರ್ಕೊಳ್ಳುವಂತೆ ಬಿಲ್ಲ ಹಿಡಿದು ಬರುವಂತೆ. ಅವ್ನು ಬಿಲ್ ಅಂದ್ರೆ ಬಿಲ್ ಅಂದ್ರೆ ಗೊತ್ತಲ್ವ, ಬಿಲ್ ಹಿಡ್ಕೊಂಡು ಬರ್ತಾರಲ್ಲ, ಅವ್ನು ಬಿಲ್ ಹಿಡ್ಕೊಂಡು ಬರುವಂತ ಒಂದು ಇದ್ರ ಗಡಿಗೆಯನ್ನ ನೋಡಿದ್ರೆ, ವಾತನ ನೋಡಿದ್ರೆ ಯಾರು ಎದುರಿಸ್ತಾರೋ ಅಂತವ್ರು ಕೂಡ ಏನ್ ಮಾಡ್ತಾರೆ ಎದುರ್ಕೋಬೇಕು. ಆ ರೀತಿ ಬಿಲ್ಲನ್ನು ಇಟ್ಕೊಂಡು ಬರ್ತಾನೆ. ಆ ದೊಡ್ಡ ಮನು ಸೌಮ್ಯ ಅಂತೆ. ಆದ್ರೂ ಕೂಡ ಅಂತ ಮನು ಸೌಮ್ಯ ಸೌಮ್ಯ ಅಂದ್ರೆ ಸೌಮ್ಯ ಸ್ವಭಾವದ ಅಂದ್ರೆ ಸ್ಮೂತ್ ವ್ಯಕ್ತಿತ್ವ ಅಂತ. ಇದು ತುಂಬಾ ಕೋಪ ಇಷ್ಟ ಅಲ್ಲ, ತುಂಬಾ ಸೌಮ್ಯ ಸ್ವಭಾವದವನು. ಅಸುಳೆಯಂತೆ ಕಾಮನಾಗಿದೆ ಆತ. ಅಸುಳೆಯ ರೀತಿ ಅಸುಳೆ ಅಂತಂದ್ರೆ, ಅಸುಳೆ ಅಂತಂದ್ರೆ ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳಿನ ರೀತಿ ಕಾಣಿಸ್ತಾನಂತೆ. ಎಂದು ಕಾಮ್ಯನ ಅದನ್ನು ಯಾವತ್ತೂ ನೋಡ್ತಿರೋ. ಅರಸುತನವ ತೊರೆದನಂತೆ ಆತ. ಅರಸುತನ, ಅರಸುತನ ಅಂತಂದ್ರೆ ಅರಸು, ರಾಜನ ಒಂದು ಪದವಿಯನ್ನು ತೊರೆದು ಬಂದ. ಹೌದಲ್ವಾ, ರಾಜನ ಪದವಿಯನ್ನು ತೊರೆದು ತೊರೆ ಬಿಟ್ಕೊಂಡು ಬಂದಿದ್ದು. ತನ್ನ ಕೈಗೆ ತನ್ನ ತಂದೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಮಾತೆ, ಮೂರು ವಚನಗಳನ್ನ ಕೊಡ್ತೀನಿ, ವರವನ್ನು ಕೊಡ್ತೀನಿ ಅಂತ ಹೇಳಿದ. ಹಂಗಾಗಿ ಅವಳು ವರವನ್ನ ಈಗ ಅವಳು ಬಳಸ್ಕೊತಾ ಇದ್ದಾಳೆ. ರಾಮನನ್ನ ಮಾಸ ಕಳಿಸ್ಬೇಕು, ತನ್ನ ಮಗನಿಗೆ ಭರತನಿಗೆ ಪಟ್ಟ ಕಟ್ಟಬೇಕು. ಇದು ಅವಳಿಗೆ ಆಸೆ. ಆ ಆಸೆಗೋಸ್ಕರ ತಂದೆಯ ಮಾತಿಗೆ ಕೊಟ್ಟು ಬಿದ್ದು ಈಗೇನ್ ಮಾಡ್ತಾ ಇದ್ದಾರೆ, ನಾವು ಕಾಡಿಗೆ ಬಂದಿರ್ತಕ್ಕಂಥವ್ರು ಆ ಒಂದು ರಾಜನ ಪದವಿಯನ್ನು ಬಿಟ್ಟು ಬಂದಿರ್ತಕ್ಕಂಥವ್ರು. ತೊರೆ ತೊರೆ ಯಾಕ ಮಾಡೋದು ಈಗಿನ ಕಾಲದಲ್ಲಿ ನೀನ್ ತಾನೇ ಮಾತಾಡೋದು, ನೀನ್ ಕೇಳೋ ನಾನು ಕೇಳಲ್ಲ ಅಂತ ಅಂತಾರೆ. ಆದ್ರೆ ಆಗಿನ ಕಾಲದಲ್ಲಿ ಆ ರೀತಿ ಎಲ್ಲ ಯಾವ ರೀತಿ ನಡ್ತಕ್ಕ ನಾವು ತಂದೆ ಹೇಳಿದ ಮಾತಿಗೆ ಹೇಳಿದ ವಾಕ್ಯ ಕೇಳಿದ್ರೆ ಪಿತೃವಾಕ್ಯ ಪರಿಪಾಲಕ ನಿಜವಾಗಲು ಗುರುಗಳು ಅದೇ ರೀತಿ ಆಗಬೇಕು. ಯಾವ ತಂದೆ ತಾಯಿ ಕೂಡ ಮಗ
ಮಕ್ಕಳ ಒಂದು ಉನ್ನತಿಯನ್ನೇ ಬಯಸ್ತಾರೆ ಹೊರತು ಕೆಟ್ಟದನ್ನು ಅದೇ ಕಾಣಲು ಬಯಸಿಲ್ಲ. ಅವರ ಒಂದು ಆಸೆ ಆಕಾಂಕ್ಷೆಗಳಿಗೆ ನಮ್ಮೇನಾದ್ರು ಮೀರಿರಬೇಕು. ಅವ್ರು ಏನು ಹೇಳಿದ್ರೆ ಅದಕ್ಕೆ ಮಾರ್ಗದರ್ಶಕರಾಗಿ ಅವ್ರು ನಿಲ್ತಾರೆ, ಅವರನ್ನು ಬಾಲಿಸ್ಕೊಳ್ಬೇಕು. ಅವರ ಖಂಡಿತ ಯಶಸ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗುತ್ತೆ ಅಂತ ರಾಜನ ಪದವಿಯನ್ನು ಬಿಟ್ಟು ಬಂದವನು ತಪಸ್ಸಿ ತೆಗೆದುಕೊಂಡಿರುತ್ತೆ. ತಪಸ್ಸಿ ಅಂದರೆ ತಪಸ್ಸಿ ತಪಸ್ಸಿ ಅಂದರೆ ತಪಸ್ಸಿ ತಪಸ್ವಿಗಳ ಒಂದು ಜೀವನವನ್ನು ಪಡ್ಕೊಂಡ ಕಾಡಿನಲ್ಲಿ ನಾನು ಮಡಿಯನ್ನು ರೊಟ್ಟಿ ನೋಡಿ ಇಂಥ ವೈಭೋಗದಿಂದ ಜೀವನ ನಡೆಸಬೇಕಾದಂತಹ ವ್ಯಕ್ತಿಯೇ ಈಗ ಋಷಿ ಮುನಿಗಳ ರೀತಿ ಜೀವನವನ್ನು ಕಾಯಿಲೆ ಅಲ್ಲಿಂದ ಇದೆ ಅಂತಹ ಒಬ್ಬ ವ್ಯಕ್ತಿತ್ವವನ್ನು ಉಳ್ಳಂಥವನು ತಮ್ಮನೊಡನೆ ಬಲಕ್ಕೆ ಬರಲು ತಮ್ಮನೊಡನೆ ತಮ್ಮ ಲಕ್ಷ್ಮಣ ಲಕ್ಷ್ಮಣನ ಜೊತೆಯಲ್ಲಿ ಬನ ಬನಾನದಲ್ಲಿ ನಡೆಯವ ನಮ್ಮ ಕಾಡಿಗೆ ಬರಲು ಮನದಿ ಬಯವೇ ಇಲ್ಲ. ನಾನು ತಮ್ಮ ಜೊತೆ ಕಾಡಿಗೆ ಹೋಗ್ತಾ ಇದ್ದೀನಿ ಏನಾದ್ರು ಆಗ್ಬಿಡ್ತಾನು ಭಯವೇ ಇಲ್ಲ. ಏನೇ ಆದರೂ ಕೂಡ ಎದುರಿಸ್ತೀನಿ ಅನ್ನುವಂಥ ಸಾಮರ್ಥ್ಯ ಆಗಿದೆ ರಾಮನಿಗೆ. ಅದನ್ನು ನಾವು ನಮ್ಮ ಒಂದು ಸ್ವಸಾಧನದಲ್ಲಿ ನಮಗೆ ಜಾಸ್ತಿ ನಂಬಿಕೆಯನ್ನು ಇರಬೇಕು. ನಮ್ಮನ್ನು ನಂಬಿ ಬಂದಂಥವ್ರು ಯಾವತ್ತಿಗೂ ಅಂತ್ಯದವರೆಗೂ ನಮ್ಮ ಅಂತ್ಯದವರೆಗೂ ಕೈಯನ್ನು ಬಿಡಬಾರ್ದು. ಯಾವ ರೀತಿ ರಾಮನ ರೀತಿ ಅವನು ತಮ್ಮ ಜೊತೆ ಕಾಡಬರಲು ಮನಸ್ಸಿನಲ್ಲಿ ಒಂದು ಚೂರು ಭಯವೇ ಇಲ್ಲ. ಅವನಷ್ಟೇ ಅಲ್ಲ, ಕೆಟ್ಟ ಕನಸಿನ ಇದುಗಳನ್ನು ಕಳೆಯುವಂತಹ ಸುಪ್ರಭಾತದಂಥವನು ಅವನು ಇದ್ದರಪ್ಪ ಅಂತಂದರೆ ನಮಗೆ ರಾತ್ರಿ ಟೈಮಲ್ಲಿ ಕನಸು ಕೆಟ್ಟ ಕನಸು ಕಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎದುರುಗತ್ತೀವಿ. ಆದರೆ ಆತನನ್ನು ನೋಡಿದ್ರೆ ಅಂಥವುಗಳೆಲ್ಲವೂ ಕೂಡ ಕೆಟ್ಟ ಕನಸೆಲ್ಲವೂ ಕೂಡ ಏನಾಗುತ್ತೆ ಹೊರಟೋಗುತ್ತೆ. ಸುಪ್ರಭಾತ ಸುಂದರವಾದ ಬೆಳಕನ್ನು ನೀಡ್ತಕ್ಕಂಥವನು, ಸುಪ್ರಭಾತ ಅಂದರೆ ಸುಂದರವಾದಂತಹ ಬೆಳಕನ್ನು ನೀಡ್ತಕ್ಕಂಥವನು ಯಾರು ರಾಮ. ಹಿಂಗೆ ರಾತ್ರಿ ಕನಸಿನ ಕಂಡಾಗ ಬೆಳಗಾದ ಮುಂದೆ ಹೊಸ ಭರವಸೆಯನ್ನು ಕೊಡ್ತಾನೋ ಮೂಡಿಸ್ತಾನೋ ಆ ರೀತಿಯಲ್ಲಿ ರಾಮನ ಹೊಸ ಭರವಸೆಯನ್ನು ಮೂಡಿಸ್ತಾನೆ. ಗುರು ಸಿದ್ಧರೇ ಮೆಚ್ಚಿದಂತಹ ಗುರುಗಳು, ಗುರುಗಳು ಸಿದ್ಧರಾದ ತಪಸ್ವಿಗಳು, ಎಲ್ಲ ಗುರುಗಳು ಎಲ್ಲ ತಪಸ್ವಿಗಳು ಮೆಚ್ಚಿದಂತಹ ವ್ಯಕ್ತಿ ಯಾರೋ ರಾಮ. ಎಲ್ಲರೂ ಯಾರು ಇಲ್ಲಿನ ಜಗತ್ತಲ್ಲಿ ಯಾರು ಅಲ್ಲಿ ಒಬ್ಬರು ಯಾರು ಮೆಚ್ಚಿದ್ದಿಲ್ಲ, ಅಲ್ಲಿ ಎಲ್ಲರೂ ಮೆಚ್ಚಿದಂತ ವ್ಯಕ್ತಿ. ಸನ್ಮಂಗಳ ಮೂರ್ತಿಯನ್ನು ಸನ್ಮಂಗಳ ಶುಭಕರ ಒಳ್ಳೆಯದನ್ನು ಮಾಡತಕ್ಕಂತಹ ಮೂರ್ತಿ ಅಂದರೆ ಮೂರ್ತಿ ಅಂತ ಆಕೃತಿಯನ್ನು ನಾನು ಯಾವತ್ತೂ ಕಾಣ್ತೀನಿ. ಈ ಮೂವನ್ನು ನಾನು ಯಾವತ್ತೂ ಅವನಿಗೆ ಆ ಕೊರಳಿಗೆ ಹಾಕ್ತೀನಿ ಅಂತ ಅವನಿಗೆ ಮೂರ್ತನ ಕೊಡ್ತಾ ಹಾಡನ್ನು ಆಡ್ತಾ ಇದ್ದೆ. ಆ ಸಂದರ್ಭಕ್ಕೆ ರಾಮ ಬಾಳಿ ಬಂದ. ರಾಮ ತಾಯಿ ದಾರಿದರಿಗೆ ಬೀಳಲಿ ದೊರೆಯುವುದೇ ಆಗ ಹೇಳ್ತದೆ ತಾಯಿ. ನೋಡಿ ಇಷ್ಟೊಂದು ಸರಳ ಸಹಜತೆ ಇದೆ. ಬಂದಾಗ ಇದು ಧರ್ಪಾಡ ಗೊತ್ತಿರೋದಕ್ಕೆ ನಮಗೋಸ್ಕರ ಕೇಳೋದಕ್ಕೆ ಗೊತ್ತಿಲ್ಲದ ರೀತಿ ಹೇಳ್ತಾ ಇದ್ರೆ ನಾವು ಏಕಾಏಕ ನೋಡ್ತೀವಿ. ಆದ್ರೆ ಇಲ್ಲ ಆಗ್ತಿಲ್ಲ ತಾಯಿ ಅಮ್ಮ ದಾರಿಗರಿಗೆ ನಾವು ದಾರಿಗರು ದಾರಿಯಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಅವ್ರಿಗೆ ಬೀಡು ಬೀಡು ಅಂದ್ರೆ ಆಶ್ರಯ ನಿಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಕೊಡ್ತೀರಾ ಸಿಗುತ್ತಾ ಆಶ್ರಯ ಸಿಗುತ್ತಾ ಅಂತ ಕೇಳ್ತಾ ಇದ್ರು. ಆದರ್ಶ ಅವ್ರು ಹೇಳಿದ್ರು ಯಾವಾಗ ಸಡನ್ಲಿ ಕಂಡು ಯಾವಾಗ ನಡೆದು ಹೋಗ್ತಾ ಇದ್ರು. ಇಷ್ಟು ದಿನ ಯಾರು ಬಂದಿರಲಿಲ್ಲ. ಏಕೆಂದ್ರೆ ಅದು ಕಾಡಿನಲ್ಲಿ ರಾಕ್ಷಸ ಇರ್ತಕ್ಕಂಥದ್ದು ಒಂದು ವೇಳೆ ರಾಕ್ಷಸ ಬಂದ್ಬಿಟ್ರೆ ಇಂಥ ಭಯದ ನಡೋಗುವಂತಹ ಇದರಿಂದ ಹಿಂದಿರುಗಿ ನಿಟ್ಟಿಸಿ ಹಿಂದಿರುಗಿ ಬಾಕಿಗೆ ವಿರುದ್ಧವಾಗಿ ಮಾಡ್ತಾ ಇದ್ರು. ಹಿಂದೆ ತಿರುಗಿ ನಿಟ್ಟಿಸಿ ದೃಷ್ಟಿಸಿ ನೋಡ್ತಾಳೆ ಮೊದಲು ಬೆರಗು ಕಳೆದು ಕಣ್ಣು ಸಾಕಿದ್ರು ಏನಾಗುತ್ತೆ ಕಣ್ಣು ಬಂದ ಜಾಗದಿಂದ ಸ್ಟಾರ್ಟಿಂಗ್ ಮಾಡೋದ್ರ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೋಡಿದಾಗ ಮೊದಲ್ವಾ ಆ ಒಂದು ಆಶ್ಚರ್ಯ ಕಂಡ್ರೆ ನೀ ರಾಮನೇ ಮಹಾಪುರುಷ. ಎಷ್ಟು ಚೆನ್ನಾಗಿದ್ದಾಗ ಮತ್ತು ನೀ ರಾಮನೇ ಮಹಾಪುರುಷ. ರಾಮನ ಒಂದು ಮಹಾಪುರುಷ ವ್ಯಕ್ತಿತ್ವವನ್ನು ಉಳ್ಳಂಥವನು ಮೊದಲ್ವಾ ಅದೇ ಹೇಳಿದ್ರೆ ನಿಮ್ಮ ಮಹಾಪುರುಷ ನಿಜವಾಗ ನೀನು ರಾಮನಪ್ಪ. ಯಾಕಂದ್ರೆ ಇವ್ರು ತಾಯಿ ಕಂಡ್ರೆ ರಾಮನಿಗೋಸ್ಕರ ಅದನ್ನು ಕೇಳ್ತಾ ಇದೆ ಆಗ ರಾಮ ಹೌದು ತಾಯಿ ಹೌದು ರಾಮನೆಂಬರನ್ನ ಈತ ಕಂಡ ನಿಜ ಸೌಮಿತ್ರಿ. ಹೌದು ತಾಯಿ ಅವರು ಹೇಳ್ತಾ ನಿಜ ರಾಮನೆಂಬರನ್ನ ನನ್ನ ಎದುರು ಏನು ಕರೀತಾರೆ ರಾಮ ಅಂತ ಕರೀತಾರೆ ಈತ ಇವ್ರ ಪಕ್ಕದಲ್ಲ ಅವರು ನನ್ನ ಅನುಜ ಅನುಜ ಅಂದ್ರೆ ಸಹೋದರ ಅನುಜ ಅಂದ್ರೆ ಸಹೋದರ ಈತ ನನ್ನ ಸಹೋದರ ಸೌಮಿತ್ರಿ. ಸೌಮಿತ್ರಿ ಅಂದ್ರೆ ಲಕ್ಷ್ಮಣ. ಯಾಕೆ ಕರ್ತೀನಿ ಸುಮಿತ್ರೆಯ ಮಗ ಹಾಗಾಗಿ ಅದನ್ನ ಸೌಮಿತ್ರಿ ಅಂತ ಕರೀತಾರೆ. ಆಗ ಶಬರಿಗೆಯಲ್ಲಿದ್ದೋ ಖುಷಿ ರಾಮ ಲಕ್ಷ್ಮಣನೇ ನೀನು ರಾಮನೇ ನೀನು ಇಬ್ರು ರಾಮ ಲಕ್ಷ್ಮಣರ ನಿಜವಾದ ರಾಮನ ನೀನು ಏನು ಅವಳ ಒಂದು ಸಂತೋಷಕ್ಕೆ ಪಾರಗಳಿಸ್ತಾವ ಯಾರು ಶಬರಿ. ಶಬರಿ ತುಂಬಾ ಸಡಗಳಾಳೆ ತುಂಬಾ ಖುಷಿ ತುಂಬಾ ರಾಮ ಬಂದ ಅಷ್ಟು ಕಾಯ್ಕೊಂಡಿರ್ತಕ್ಕಂಥದ್ದು ಇವತ್ತು ನನಗೆ ಸಿಕ್ತು. ಮುಂದೆ ಬೆಳೆದವರು ಮುಂದೆ ಬೆಳೆದವರು ಬೆಳೆದವರು ಅಂತಂದ್ರೆ ನಾಟಕ ಹೇಳ್ಬೇಕಂದ್ರೆ ಆಡಳಿ ಹೇಳಿಕೆ ತಮಿಳು ಬಸ್
ಫಿಲಾಸಫಿಕಲ್ ಇರ್ತಲ್ಲ ಅವರು ಹಾಡಿ ಉಂಟಾಡ ಆಡತಕ್ಕಂಥ ಹಾಡು ಅಬಡಿಗೆ ಅವರು ಮಾಡಿದಂತ ಉಪಚಾರವನ್ನ ಯಾವ ರೀತಿ ಉಪಚಾರ ಮಾಡಿರುವಂತಹದನ್ನ ಬಣ್ಣಿಸ್ತಾರ ಅಂದ್ರೆ ವರ್ಣನೆಯನ್ನ ಕೊಡ್ತಾರೆ ಯಾರು ಹಾಡಿಗಳು ಕನ್ನಡ ಶಬರಿ ರಾಮ ಬಂದು ನಿಂತಿರುವುದ ಶಬರಿ ಕಂಡು ಯಾರನ್ನ ರಾಮ ಬಂದು ಬಾಗಿಲಲ್ಲಿ ನಿಂತಿರ್ತಕ್ಕಂಥದ್ದು ಶಬರಿಗಳನ್ನು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕಂಡು ಬೆರಗು ಕಳೆದ ಬಳಿಕ ಅವಳ ಆಶ್ಚರ್ಯ ಎಲ್ಲ ಕಳೆದಂತರ ಕಂಡಾಯ್ತಪ್ಪ ಇವತ್ತು ರಾಷ್ಟ್ರ ದಿನದಿಂದ ನಾನು ಮಾಡಿದಂತ ಅವಳ ಪೂಜೆ ನನಗಂತೂ ಫಲಿಸ್ತು ಬಳಿಕ ಸನಿಹ ಕೈದು ಸನಿಹ ಹತ್ತಿರ ಸನಿಹ ಅಂದ್ರೆ ಹತ್ತಿರ ಅವಳ ಹತ್ತಿರಕ್ಕೆ ಹೋಗಿ ಮೈಯ ಮುಟ್ಟಿ ಹೋಗಿ ರಾಮನನ್ನು ಮುಟ್ಟಿ ನೋಡ್ತಾ ಇದ್ದಾಳೆ ಯಾಕಂದ್ರೆ ಅವಳ ಸಂತೋಷ ವರ್ಣನೆ ಮಾಡಕ್ಕೆ ಆಯ್ತಾ ಇಲ್ಲ ಮೈಯನ್ನು ಮುಟ್ತಾ ಇದ್ದಾಳೆ ಪದದಿ ಕೇಳಿದ್ದು ಅವಳ ಅವನ ಕಾಲಿಗೆ ಬಿದ್ದು ಪದ ಅಂದ್ರೆ ಪದ ಪಾದಕ್ಕೆ ಬಿದ್ದು ಆ ಕೈಯನ್ನ ಕಾಲನ್ನು ಮುಟ್ಟಿ ಗಂಡಿ ಹೊತ್ಕೊಂಡು ಒಬ್ಬ ಯಾಕಂದ್ರೆ ರಾಮ ದೇವತ್ಕೊಂಡು ಹೋಗಿರ್ತಕ್ಕಂಥದ್ದು ವಿಷ್ಣುವಿನ ಒಂದು ಅಂಶ ಹಂಗಾಗಿ ಅದನ್ನ ದೇವತ್ವ ಅಲ್ಲ ಹಂಗಾಗಿ ಅದನ್ನ ಕಾಲಿಗೆ ಬಿದ್ದು ಗಂಡಿಗೆ ಹೋಗ್ತಾ ಇದ್ದಾಳೆ ಹನಿಯ ಸುರಿಸಿ ಕಣ್ಣು ಹೊತ್ತಿದ್ರೆ ಗಂಡನ್ ತನ್ನ ತಾನಾಗೆ ಕಣ್ಣೀರು ಬಿಟ್ಟ ಏನೇನು ಆನಂದ ಭಾಷ್ಪ ತುಂಬಾ ಬೇಕಾಗಿರತಕ್ಕಂಥವ್ರು ತುಂಬಾ ದಿನ ಅಂತ ಸಿಗ್ತಾ ಏನಿಸುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಹೋಗಿ ಗಿಡ್ಡಿಯಾಗಿ ತಪ್ಪಿರ್ತೀವಿ ಇವೆಲ್ಲ ಅರ್ಥವಾದಲ್ಲ ಆದ್ರೆ ಹತ್ತಿರಕ್ಕೆ ಹೋಗಿ ಬಂದಿಳಿದು ಬನ್ನಿ ಬನ್ನಿ ತಮ್ಮ ಹೇಳಿದ್ರು ಒಳಗಡೆ ಕರ್ಕೊಳ್ತಾಳೆ ಯಾರನ್ನ ರಾಮನನ್ನ ಗದ್ಗದಿಸುತ್ತ ಗದ್ಗದ ಅಂತಂದ್ರೆ ಮಾತಾಡಲ್ಲ ಖುಷಿ ಆಗಲ್ಲ ದುಃಖ ಆಗ ಮಾತಾಡೋದಿಲ್ಲ ಹೌದಲ್ವಾ ಆ ಗದ್ಗದ ಕಂಡದಿಂದ ಅಯ್ಯೋ ಏನೋಡಿ ಅಯ್ಯೋ ಅಯ್ಯೋ ಏನೋ ನಾನು ಸಿದ್ಧತೆ ಮಾಡ್ಕೊಂಡಿಲ್ಲ ಇಷ್ಟು ದಿನ ಬಂದು ಬುದ್ಧಿ ಅಂತ ರೆಡಿ ಮಾಡಿದ್ದೆ ಇವತ್ತೇನೋ ರೆಡಿ ಮಾಡಿದ್ರು ಚೇ ಎಂತ ಪಾಪಿಗಳು ನಿನ್ನೆ ಎಷ್ಟು ಚೆನ್ನಾಗಿ ನಿನ್ನೆ ಎಷ್ಟು ಅಲಂಕಾರ ಮಾಡಿದ್ರೆ ಗೊತ್ತಾ ಏನು ಕೂಡ ಅಲಂಕಾರ ಇಲ್ಲ ಬನ್ನಿ ಬನ್ನಿ ಕರ್ಕೊಂಡ್ಬಿಟ್ಟ ಎನ್ನಂತ ಬಲ್ಲ ಹಂಬಲ ಅದು ಎನ್ನಂತ ಹಂಬಲಿಸ್ತಾ ಇದ್ದಾಳೆ ಆ ರಾಮನಗೋಸ್ಕರ ಕಾಯ್ಕೊಂಡಿದ್ದಲ್ವಾ ಈಗ ಅವಳು ಬಂದ ಅವಳು ಖುಷಿಯನ್ನು ಬರ್ತಾ ಇದ್ದಾರೆ ತನ್ನ ಬಗೆಯ ಬಯಕೆಯಿಂದ ಅವಳ ಬಗೆ ಅಂದ್ರೆ ಮನಸ್ಸು ಅವಳ ಮನಸ್ಸಿನ ಬಯಕೆಯ ಆಸೆಯ ರೀತಿ ಬಗೆಯ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿ ಬಿಟ್ಟು ವಿವಿಧ ರೀತಿಯಾದಂತಹ ಸುವಾಸನೆಗಳು ಕಡಿತಲ್ಲ ಆರಂಭಗಳೆಲ್ಲವನ್ನ ಆತನ ಕೊರಳಿಗೆ ಹಾಕೊಂಡು ಹಾರವನ್ನ ಹಬ್ಬ ಎಂದು ಹಬ್ಬ ಇವತ್ತು ಖುಷಿಯಾಗಿ ಕಟ್ಟಿದಂತ ಹೂ ಯಾರಿಗೆ ಸೇರ್ತ ರಾಮನಗೋಸ್ಕರ ತಂದಿದ್ದಂತ ಹೂ ರಾಮನಿಗೆ ಸೇರ್ತಂತ ರಾಮನ ಕೊರಳಿಗೆ ಹಾಕಿ ಇದು ರುಚಿ ಇದು ತುಂಬಾ ರುಚಿ ಆದಂತ ಹಣ್ಣುಗಳಿಗೆ ಇನ್ನೊಂದು ಹಣ್ಣನ್ನ ಕೊಟ್ಟು ಇದರಷ್ಟು ರುಚಿ ಆಗಿದೆ ಇಲ್ಲ ಜಗದಳೆಂದು ಇದಕ್ಕಿಂತ ರುಚಿ ಆದಂತ ಹಣ್ಣು ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಲ್ಲ ಅಷ್ಟೊಂದು ರುಚಿ ಆಗಿರ್ತಕ್ಕಂಥ ಹಣ್ಣು ಎಂದು ತಗೊಳ್ಳಿ ನಿಮಗೆ ಎಂದು ತಂದೆನೆಂದು ನಿಮಗೋಸ್ಕರ ನಾನು ಕಾಡಿಗೆ ಹೊಂದಿಕೊಂಡು ತಗೊಂಡು ಬಂದಿದ್ದೀನಿ ಇದು ರುಚಿಯಾಗಿದೆ ಇದಕ್ಕಿಂತ ರುಚಿಯಾಗಿರ್ತಕ್ಕಂಥ ಹಣ್ಣು ಈ ಜಗತ್ತಲ್ಲಿ ಯಾವಾಗಲಿಲ್ಲ ತಿಂದು ಎಂದು ನಾವು ಕೊಡ್ತಾ ಆ ತಾನೇ ಕೊಳಕೈ ಅವಳು ತಿಂತಾ ಇಲ್ಲ ಹಣ್ಣು ಕತ್ತಕ್ಕಂತ ಕೈಗಿಟ್ಟೋಳಿಲ್ಲ ಅದು ತಿನ್ಬೇಕು ತಿನ್ಬೇಕು ನಾವು ನಾಟಕ ರೀತಿ ಮಾಡ್ತೀವ ಅದು ಬಾಳೆ ಇಟ್ಟಿರ್ತೀವಿ ತಿಂದೆ ಅಲ್ಲಿ ಅಂತ ಕೈಗಂಡಿರ್ತೀವಿ ಅವ್ರಿಗೆ ಆ ರೀತಿ ಅದು ಕೈಯಲ್ಲಿ ಇಟ್ಟು ಪೂಜೆಯಿಂದ ಸುಪ್ರಸನ್ನರಾಗಿರೋದು ಅಂತ ಆಸದವರೇ ಆಕೆ ಪೂಜೆಯಿಂದ ದೇವರ ಪೂಜೆ ಮಾಡೋದನ್ನೇ ಮಾಡಿಬಿಟ್ಟು ತುಂಬಾ ಆತ್ಮೀಯತೆಯಿಂದಾಗಿ ಸ್ವಾಗತಿಸಿದ್ದು ಜೊತೆಗೆ ಹೂ ಮಾಲೆಯನ್ನು ಕೊರಳಿಗೆ ಹಾಕಿದ್ದು ರುಚಿಯಾದ ತಂಡನ ಕೊಡ್ತಾ ಇದ್ದಾರೆ ಅದರಿಂದ ರಾಜಕುಮಾರರು ರಾಜನ ಮಕ್ಕಳು ಯಾರು ರಾಮಲಕ್ಷ್ಮಣರು ಖುಷಿಯಾಗಿ ಸುಪ್ರಸನ್ನರಾಗಿ ಸಂತೋಷಗೊಂಡು ಮಂದಹಾಸದವರೇ ಮಂದಹಾಸವನ್ನು ತೊಡ್ತಾರೆ ಮಂದಹಾಸದ ಮುಗುಳ್ನಗೆ ನಮಗೆ ಇರುತ್ತಾ ನೋಡಿ ಧನ್ಯವಾದ ನೋಡಿ ಧನ್ಯತೆಯನ್ನು ಕೊಡ್ತಾರೆ ಅಪ್ಪ ನಾವು ನಿಜವಾಗ್ಲು ಸಾಕ್ತಾ ಇದ್ದ ನೋಡುತ್ತೆ ನಮ್ಮ ನಿಜವಾಗ್ಲು ನಮ್ಗೆ ಅರ್ಧಲಕ್ಷ ಆದಿತ್ಯ ಸಿಗ್ತಿರ್ಲಿಲ್ಲ ಆದ್ರೆ ಈ ಆದಿತ್ಯ ಬಿಸಿಲಲ್ಲಿ ಸಿಗುತ್ತಂತ ಅವ್ರ ಕನಸಲ್ಲೂ ಕೂಡ ಎಣಿಸಿರ್ಲಿಲ್ಲ ಅಷ್ಟೊಂದು ಖುಷಿ ಸಂತೋಷ ಇವತ್ತು ಯಾರ ಒಂದು ಆಶ್ರಮದಲ್ಲಿ ಸಿಕ್ತು ಶಬರಿ ಆಶ್ರಮದಲ್ಲಿ ಇವತ್ತು ಸಿಕ್ತು ಹೀಗೆ ಅವರಿಗೆ ಉಪಚಾರ ಈ ರೀತಿಯೊಳಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಸ್ಸುಗಳ ತನ್ನ ಒಂದು ಖುಷಿಯನ್ನ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಹಾಡಿ ನಗ್ತಾ ಇದ್ದಾಳೆ ಯಾವ ರೀತಿ ಹಾಡಿ ನಗ್ತಾಳೆ ಅಂತಕ್ಕಂಥದ್ದು ನೋಡಿ ಸುಖಿನ 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 ಬರೀ ಸುಖಿ ಸುಮ್ಮನೆ ಸುಖಿನ ನನ್ನ ಏನೂ ಕಾರಣ ಇಲ್ಲ ಒಡವೆ ಇಲ್ಲ ಬಟ್ಟೆ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಮನೆ ಕಟ್ಟಿಲ್ಲ ಆದರೂ ಕೂಡ ನಾನು ತುಂಬ ಖುಷಿಯಲ್ಲಿದ್ದೀನಿ ಸುಖ ಸುಂದರ ಖುಷಿ ಇದ್ದೀನಿ ನಾನಿಲ್ಲದೆ ನಾನು ಇವತ್ತು ನನ್ನಲ್ಲಿ ನಾನು ಇಲ್ಲ ಹಾಕಿ ಅದಕ್ಕೆ ಹಾರಾಡ್ತಾ ಇದ್ದೀನಿ ನನ್ನ ಸಂತೋಷವನ್ನು ವರ್ಣಿಸಲು ಪದಗಳೇ ಇಲ್ಲ ಆಸೆ ತಿಳಿ ಆಯಿತು ಜೀವನದ ಆಸೆ ಎಲ್ಲ ತಿರೋದು ಆ ಜೀವನದ ಆಸೆ ರಾಮನ ಒಂದು ದರ್ಶನ ಅದು ಸಿಕ್ಕಾಗ ನನ್ನ ಆಸೆ ಎಲ್ಲ ತಿರೋದು ಖುಷಿಯಾಗಿದ್ದೀನಿ ಅಂಬಲದಲ್ಲಿ ತುಂಬಿರುವೆ ನನ್ನ ಒಂದು ಅಂಬಲ ಬಯಕೆ ಇದ್ದ ಆಸೆ ಅವರೆಲ್ಲ ಕಳುವಾಗಿ ಆಯಾಗಿದ್ದೀನಿ ನಾನು ತುಂಬಿ ಖುಷಿ ಖುಷಿಯಾಗಿದ್ದೀನಿ ಸುಮ್ಮನೆ ಬಂದು ಸುತ್ತಿನ ಸುತ್ತಿ ನಾನು ಸುಮ್ಮ ಸುಮ್ಮನೆ ಖುಷಿ ಖುಷಿಯಾಗಿದ್ದೀನಿ ಏನು ಸಿಕ್ಕ ಖುಷಿಯಾಗಿರ್ತಕ್ಕಂಥದ್ದು ಉತ್ತಮ ವ್ಯಕ್ತಿತ್ವದ ವ್ಯಕ್ತಿಗಳು ಮಾತ್ರ ನಾವು ಒಂದೆಲ್ಲ ಕಾರ್ ತಗೊಂಡು ಕಾರ್ ತಗೊಂಡು ಅಂತ ಕೂತಾಡ್ತೀವಿ ಆದರೆ ಏನು ತಂದು ಕೊಡಿದ್ರೆ ಖುಷಿಯಾಗಿದೆ ಇದು ವ್ಯಕ್ತಿತ್ವ ಬೇಕಾದ್ರೆ
ಹೊಳೆ ಕಡಲಿಗೆ ಸೇರುವಂತ ನದಿ. ಹೊಳೆ ಅಂದ್ರೆ ನದಿ, ಕಡಲಿಗೆ ಸೇರಿದಾಗ ಎಷ್ಟು ನೋಡಿ ಕಡಲಿಗೆ ದೂರದಿಂದ ಬರ್ತಾರೆ ನಿಧಾನ ಕರ್ಕೊಂಡ್ಬರುತ್ತೆ, ಅದೇ ಕಡಲ ಬೀರು ಅಂತ ಹೇಳಿದ್ರೆ ಜೋರಾಗಿ ಬೀಳುವುದು ಅಂತ ಬರ್ತಲ್ಲ, ಆ ರೀತಿಯಲ್ಲಿ ಆ ಗುರಿಯನ್ನ ಹುಟ್ಟುವ ರೀತಿ ಖುಷಿಯಾಗಿದ್ದಾವೆ. ನಾವೇ ನಾವೇ ಅಂತಂದ್ರೆ ದೋಣಿ, ನಾವೇ ಅಂತಂದ್ರೆ ದೋಣಿ, ರೇವು ಅಂತಂದ್ರೆ ಬಂದರು. ರೇವು ಅಂದ್ರೆ ಏನು? ಬಂದರು. ಬಂದರು ಅಂತಂದ್ರೆ ಮಂಗಳೂರಲ್ಲಿ ಇದೆಯಲ್ಲ ಏನು ಹಡಗುಗಳ ನಿಲ್ದಾಣ, ಅದನ್ನ ನಾವು ಬಂದರು ಅಂತ ಕರಿತೀವಿ. ನಾವೇ ಬಂದರಿಗೆ ಬರುವ ರೀತಿ ಅಂದ್ರೆ ಹಡಗು ಮತ್ತು ಬಂದರು ತರ್ತ ಗುರಿ ಮುಟ್ಟದಲ್ಲ, ಆ ರೀತಿ ಖುಷಿಯಾಗಿದ್ದೀನಿ. ಬಗೆ ಬಗೆಯ ಆರೈಕೆಯ ಪಟ ಬೆಳೆಸಿ ನಿಂತಿದೆ ಮನೆ ಇದೆ ಗುರುಸಿ. ನನ್ನ ಬಯಕೆಯ ನೋಟಿಗೆ ಹಲವಾರು ದಾರಗಳನ್ನು ನೋಡಿ, ಹಿಂದಿನ ಕಾಲದಲ್ಲಿ ಬಟ್ಟೆಯನ್ನು ಕಟ್ತಾರೆ, ಅದು ಗಾಳಿ ಕಟ್ಟಿ ಕಡೆ ಹೋಗ್ತಾ ಇರ್ತಲ್ಲ, ಅಂತ ಒಂದು ಪಟ ಎಲ್ಲ ನನ್ನ ಮನಸ್ಸಿನ ಪಟ ಎಲ್ಲ ಇವತ್ತು ತೀರೋಗಿ ಆರಾಮಾಗಿದ್ದೀನಿ. ನನ್ನ ಒಂದು ಗುರಿಯನ್ನು ನಾನು ಮುಟ್ಟದೆ ನಿಮ್ಮನ್ನು ನೋಡುತ್ತಾ ಸಿಕ್ಕಿರೋದು, ನಿಮ್ಮನ್ನು ನೋಡ್ತಾ ನೋಡ್ತಾ ಖುಷಿಯಾಗಿದ್ದೀನಿ. ನಾನು ಯಾರು ನೋಡ್ತಾ ರಾಮನನ್ನು ನೋಡ್ತಾ ಖುಷಿಯಾಗಿದ್ದೀನಿ. ನಿಮ್ಮನ್ನೇ ನಡೆಸಿದ ಖುಷಿ ನಾನು ನಿಮ್ಮ ಜೊತೆ ಮಾತಾಡ್ತಾ ನಾನು ಖುಷಿಯನ್ನು ಕಾಣ್ತಾ ಇದ್ದೀನಿ. ನಿಮ್ಮ ತಣಿ ತಣಿ ಒಂದು ತೃಪ್ತಿ, ನಿಮ್ಮ ಒಂದು ತೃಪ್ತಿ ಸಿಗ್ತಲ್ಲ, ದಣಿ ಒಂದು ಇದ್ದಾಗಿರ್ತಲ್ಲ, ಆ ತೃಪ್ತಿಯಲ್ಲಿ ನನಗೆ ಸಂತೋಷ. ನಿಮ್ಮ ಆನಂದದ ಸುಖಿ, ನಿಮ್ಮ ಖುಷಿಯಾಗಿರಲ್ಲ, ಆ ಖುಷಿಯಲ್ಲಿ ನಾನು ಖುಷಿಯನ್ನು ಕಾಣ್ತಾ ಇದ್ದೀನಿ. ನಿಮ್ಮೆಡೆ ಸುಮ್ಮನೆ ಸುಖಿ, ನಾನು ನಿಮ್ಮ ಜೊತೆ ಸುಮ್ಮ ಸುಮ್ಮನೆ, ನಿಮ್ಮ ಹತ್ರ ಮಾತಾಡ್ತಾ ನಿಮ್ಮನ್ನ ನೋಡಿದ ಸುಮ್ಮ ಸುಮ್ಮನೆ ನಾನು ಖುಷಿಯಾಗಿದ್ದೀನಿ. ಹಿಂದಾಗಿ ನಾವು ಇವತ್ತು ನಾನು ತುಂಬ ಖುಷಿ ಖುಷಿಯಾಗಿರೋ ಮನಸ್ಸು ಇರೋಕ್ಕೆ ಬಾರ ಇಲ್ಲ, ಅದುರಾಗಿದೆ ನನ್ನ ಆಸೆ ಎಲ್ಲ ಇದೆ ಅಂತ ನೀಡುವುದು ಬರ ನಕರ ನನ್ನ ಒಂದು ಏನು ನಿನ್ನ ಕೈಯನ್ನು ನೀನು ನನ್ನ ಪರಮಾತ್ಮನ ಕಡೆಗೆ ನಿನ್ನನ್ನು ನೀಡ್ಬೋದು ಅಂದ್ರೆ ನಾನು ಏನ್ ಮಾಡ್ಬೋದು? ಈ ಮೂಲಕ ಹೇಳ್ತೋಡೆ ನನ್ಗೆ ಏನ್ ಕೊಡಿ? ಮುಕ್ತಿಯನ್ನು ಕೊಡಿ ಅಂತ ಹೇಳ್ತಾ ಇದ್ದ. ನಿನ್ನೆ ನಾಳೆ ಏನಿಲ್ಲ ನನಗೆ, ನನ್ಗೆ ಇವತ್ತು ನಿನ್ನೆ ನಾಳೆ ಅಂತ ಇದೇ ಲಕ್ಷ್ಮಿ ನಾನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಕಾಯ್ತಾ ಇದ್ದೆ. ಆದ್ರೆ ನಿಮ್ದು ಕವಿ ಯಾವುದು ಕೂಡ ನನ್ಗೆ ಇಲ್ಲ, ಇವತ್ತೇ ನಮ್ಗೆ ಸಾಕು, ಜೀವನವೇ ಸಾಕು. ಈ ನನಗೆ ಆ ಶಿರವನ್ನು ಬರ್ತಾರ, ಈ ಒಂದು ಆನಂದ ಇದೆಯಲ್ಲ ನನಗೂ ಅಂದ್ರೆ ಆನಂದ, ಆ ಒಂದು ಖುಷಿಯೇ ಚಿರ ಶಾಶ್ವತ ಎಂಬ ಒಂದು ರೀತಿಯಲ್ಲಿ ಖುಷಿಯನ್ನು ಶಾಶ್ವತ ಸಾಕು. ಜೀವನ ಶಾಶ್ವತ ಆದ ಖುಷಿ, ಪ್ರೀತಿ, ವಿಶ್ವಾಸ ಇವುಗಳೇ ಏನು ಶಾಶ್ವತ, ಅದೇ ಸಾಕು. ಸುಖಿನ 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 ನಂಬರಿ ಸುಖಿ, ಸುಮ್ಮನೆ ನನಗೆ ಇದ್ದೀನಿ, ಸುಮ್ಮ ಸುಮ್ಮನೆ ಖುಷಿಯಾಗಿದ್ದೀನಿ. ಇಷ್ಟೊಂದು ಆನಂದ ಇದು ನನ್ನ ಜೀವನದಲ್ಲಿ ನೋಡೋದಿಲ್ಲ. ಈಗ ನನ್ನ ಜೀವನದಲ್ಲಿ ನನ್ನ ಆನಂದ ನೋಡಿದ ಅದು ಕಾರಣ ಯಾರು? ರಾಮ. ಆ ಒಂದು ರಾಮನಿಂದಾಗಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ. ಇದಿಷ್ಟು.